ಹಲೋ ಮೈ ದೇವ್ ಸ್ಟೂಡೆಂಟ್ಸ್ ಹೇಗಿದ್ದೀರಾ ವೆಲ್ಕಮ್ ಟು ಪಿ ಡಬ್ಲ್ಯೂ ಕನ್ನಡ ನಾನು ಚೈತ್ರಾ ನಿಮ್ಮ ಬಾಟ್ನಿ ಟೀಚರ್ ಆ್ಯಂಡ್ ಇವತ್ತಿನ ಸೆಷನಲ್ಲಿ ಯಾವುದೆಲ್ಲ ಹೊಸ ಫ್ಯಾಮಿಲಿ ಎನ್ ಎಮ್ ಸಿ ಅವ್ರು ಆ್ಯಡ್ ಮಾಡಿದ್ದಾರೆ ಇನ್ ಟು ಯೋರ್ ನೀಟ್ ಸಿಲೆಬಸ್ ಅಂಡರ್ ಮೋರ್ಫೊಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಚಾಪ್ಟರ್ ಆ ಫ್ಯಾಮಿಲೀಸ್ ಕೀ ಪಾಯಿಂಟ್ಸನ್ನು ನೋಡ್ಕೊಂಡು ಹೋಗೋಣ ರೈಟ್ ಎಕ್ಸಾಂಪಲ್ಸ್ ಯಾವುದೆಲ್ಲ ಅಂತ ಯಾವುದೇ ಸ್ಪೆಸಿಫಿಕ್ ಆಗಿರುವಂಥ ಸಿಲೆಬಸ್ ಕೊಟ್ಟಿಲ್ಲ ಇನ್ನು ಸೊ ವಿ ಆರ್ ನಾಟ್ ಶೋರ್ ಎಷ್ಟು ಎಕ್ಸಾಂಪಲ್ಸ್ ಕವರ್ ಮಾಡಬೇಕಾಗಬಹುದು ಬಟ್ ಕಾಮನ್ ಎಕ್ಸಾಂಪಲ್ಸ್ ಅನ್ನ ಎಲ್ಲ ತಗೊಂಡಲ್ಲ ಓಕೆ ವಿಲ್ ಸ್ಟಾರ್ಟ್ ವಿತ್ ದ ಫಸ್ಟ್ ಫ್ಯಾಮಿಲಿ ದಟ್ ಇಸ್ ಪೊಯೇಸಿ ಅಥವಾ ಗ್ರಾಮಿನೇ ಅಂತ ಪೊಯೇಸಿಯನ್ನ ನಾವು ರೈಸ್ ಫ್ಯಾಮಿಲಿ ಅಂತ ಕೂಡ ಕರಿತೀವಿ ಆಲ್ ರೈಟ್ ಓಕೆ ಬಿಫೋರ್ ಐ ಸ್ಟಾರ್ಟ್ ವಿತ್ ದಿ ಡಿಸ್ಕ್ರಿಪ್ಷನ್ ಕೆಲವು ಇಮೇಜಸ್ ಕೂಡ ತಗೊಂಡು ಬಂದಿದ್ದೀನಿ ಸೊ ದಟ್ ನಿಮಗೆ ವಿಶುವಲೈಸೇಷನ್ ಇರಲಿ ಆ್ಯಂಡ್ ನೆನಪಿರಲಿ ಅಂತ ಪ್ಲಸ್ ಏನೆಲ್ಲ ಹೈಲೈಟ್ ಮಾಡ್ತಾ ಇದ್ದೀನಿ ಅದನ್ನು ಮಾತ್ರ ಓದಿದ್ರೆ ಇಟ್ ಶುಡ್ ಬಿ ಮೋರ್ ದೆನ್ ಎನ್ ಅಫ್ ಲೆಟ್ಸ್ ಹೋಪ್ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಬರೆಯುವಂಥ ಮಕ್ಕಳು ನೀಟ್ ಎಕ್ಸಾಮ್ ಏನು ಬರೀತಾ ಇದ್ದಾರೆ ಅವ್ರಿಗೆ ಇನ್ನೂ ಸ್ಪೆಸಿಫಿಕ್ ಆಗಿರುವಂಥ ಗೈಡ್ಲೈನ್ಸ್ ಬರಬಹುದು ಇಲ್ಲ ಬಿಫೋರ್ ಟ್ವೆಂಟಿ ಟ್ವೆಂಟಿ ಫೋರ್ ನೀಟ್ ಬಿಗಿನ್ಸ್ ದೆ ಮೈಟ್ ಗಿವ್ ಅ ಲಿಟ್ಲ್ ಮೋರ್ ಗೈಡ್ಲೈನ್ಸ್ ರೈಟ್ ಬಟ್ ನಾವು ಇವಾಗ ಏನು ಮಾಡೋಣ ಒಂದು ನೋಟ್ಸ್ ಮಾಡ್ಕೊಂಬಿಡೋಣ ಆ್ಯಂಡ್ ಯಾವುದೆಲ್ಲ ಪಾಯಿಂಟ್ಸ್ ಇಂಪಾರ್ಟೆಂಟ್ ಇದೆ ಅದನ್ನು ಬರ್ಕೊಂಬಿಡೋಣ ಅಸ್ ಸೇ ಬಿಫೋರ್ ಯುವರ್ ಟ್ವೆಂಟಿ ಟ್ವೆಂಟಿ ಫೋರ್ ನೀಟ್ ಏನಾದರೂ ಆ್ಯಡ್ ಮಾಡಿದರೆ ದರ್ಸ್ ಅ ವೆರಿ ಲೆಸ್ ಚಾನ್ಸ್ ದ್ಯಾಟ್ ಈ ಫ್ಯಾಮಿಲೀಸ್ ಫ್ಯಾಮಿಲೀಸಿಂದ ಕ್ವೆಶನ್ಸ್ ಬರಬಹುದು ಇನ್ ಟ್ವೆಂಟಿ ಟ್ವೆಂಟಿ ಫೋರ್ ನೀಟ್ ರೀಸನ್ ಏನು ಅಂತ ಹೇಳ್ತೀನಿ ಬಿಕಾಸ್ ನೀವು ಕ್ಲಾಸ್ ಟ್ವೆಲ್ತ್ ಮಕ್ಕಳಾಗಿದ್ದರೆ ಆ್ಯಂಡ್ ಅಥವಾ ರಿಪೀಟರ್ ಆಗಿದ್ದರೆ ಯು ಮೈಟ್ ನಾಟ್ ಹ್ಯಾವ್ ಸ್ಟಡೀಡ್ ಆಲ್ ಆಫ್ ದೀಸ್ ಎಕ್ಸ್ಟ್ರಾ ಫ್ಯಾಮಿಲೀಸ್ ಸೊ ಕ್ವೆಶನ್ ಕೇಳೋದೊಂದು ಸ್ವಲ್ಪ ಡೌಟ್ಫುಲ್ಲೇ ಇದೆ ಬಟ್ ಕೇಳೋದೇ ಇಲ್ಲ ಅಂತ ಹೇಳುವಂಗೂ ಇಲ್ಲ ಸೊ ಲೇಟ್ ಇಸ್ ಜಸ್ಟ್ ಬಿ ಪ್ರಿಪೇರ್ಡ್ ಆ್ಯಂಡ್ ಮಾರ್ಫಿಲಜೋ ಫ್ಲವರಿಂಗ್ ಪ್ಲಾಂಟ್ಸ್ ಇಂದ ಒಂದರಿಂದ ಎರಡು ಕೆಲವು ವರ್ಷಗಳಲ್ಲಿ ಮೂರು ಕ್ವೆಶನ್ ಕೂಡ ಬಂದಿದೆ ಇನ್ ನೀಟ್ ಸೊ ದ್ಯಾಟ್ಸ್ ವೈ ಬೀಂಗ್ ಎಕ್ಸ್ಟ್ರಾ ಕೇರ್ಫುಲ್ ಆ ಮೂರು ಕ್ವೆಶನ್ ಅಂದರೆ ಎಷ್ಟಾಗುತ್ತೆ ಒಂದು ಕ್ವೆಶನಿಗೆ ನಾಲ್ಕು ಮಾರ್ಕ್ಸ್ ಅಂದರೆ ಹನ್ನೆರಡು ಮಾರ್ಕ್ಸ್ ಆಯಿತು ಇಫ್ ಎಟ್ ಆಲ್ ತ್ರೀ ಕ್ವೆಶನ್ಸ್ ಆಸ್ಟ್ ಸೊ ಆ ಮಾರ್ಕ್ಸಿಗೆ ಬೆಲೆಯನ್ನು ಕೊಡ್ತಾ ವಿ ವಿಲ್ ಸಿ ವಾಟ್ ಆ್ಯಂಡ್ ಆಲ್ ಪಾಯಿಂಟ್ಸ್ ನಾವು ಇಲ್ಲಿ ಇಲ್ಲಿ ನೋಟ್ ಮಾಡಬೇಕು ನಾನು ಏನು ಹೈಲೈಟ್ ಮಾಡ್ತಾ ಇದ್ದೀನಿ ಅದನ್ನು ಮಾತ್ರ ನೋಟ್ ಮಾಡ್ಕೊಂಡು ಹೋಗಿ ಆಲ್ ರೈಟ್ ಸೊ ಪೊಯೆಸಿ ಫ್ಯಾಮಿಲಿ ಅಥವಾ ಗ್ರಾಮಿನೇ ಫ್ಯಾಮಿಲಿ ಅಂದರೆ ರೈಸ್ ಫ್ಯಾಮಿಲಿ ಅಂತ ಹೇಳ್ತೀವಿ ಅಕ್ಕಿ ಅಥವಾ ರೈಸ್ ವಾಟ್ ಈಸ್ ದೇರ್ ಇಟ್ ಕಮ್ಸ್ ಅಂಡ್ ಅ ಪೋಯಸಿ ಫ್ಯಾಮಿಲಿ ಹುಲ್ಲು ಗ್ರಾಸ್ ಆಲ್ಸೋ ಕಮ್ಸ್ ಅಂಡ್ ಅ ಪೊಯೇಸಿ ಫ್ಯಾಮಿಲಿ ಸೊ ಯು ಕೆನ್ ಸಿ ಹಿಯರ್ ಇಂಥ ಪರ್ಟಿಕ್ಯುಲರ್ ಇನ್ಫ್ಲೋರನ್ಸ್ ಅನ್ನ ನೀವು ಹುಲ್ಲುಗಳಲ್ಲಿ ನೋಡಿರ್ತೀರಾ ಆಟ ಆಡಿರ್ತೀರಾ ಇನ್ನೊಂದು ಇನ್ಫ್ಲೋರೆನ್ಸ್ ಇನ್ಫ್ಲೋರಸೆನ್ಸ್ ಬರುತ್ತೆ ಫೆದರ್ ತರ ಇರುತ್ತೆ ಅದು ಅಲ್ವಾ ದ್ಯಾಟ್ ಇಸ್ ಆಲ್ಸೋ ಇನ್ ಇನ್ಫ್ಲೋರೆಸೆನ್ಸ್ ಆಫ್ ಗ್ಯಾ ಗ್ರಾಸಸ್ ಸೊ ಇದನ್ನ ಕೂಡ ನೀವು ನೋಡಿರ್ತೀರಾ ಬಟ್ ಯು ಆರ್ ನಾಟ್ ನಿಮ್ಗೆ ಗೊತ್ತಿರಲಿಲ್ಲ ಅದು ಫ್ಲವರ್ ಅಂತ ಹುಲ್ಲು ಹುಲ್ಲು ಗ್ರಾಸ್ ಅಥವಾ ಹುಲ್ಲು ಏನಿದೆ ಅದು ಕೂಡ ಫ್ಲವರ್ ಅನ್ನ ಬಿಡುತ್ತೆ ಅಂತ ನಿಮಗೆ ಗೊತ್ತಿರಲಿಲ್ವೇನು ಸೊ ಜಸ್ಟ್ ಅನ್ ಇಮೇಜ್ ಒನ್ ಆಫ್ ದ ಇಮೇಜ್ ಇಂಥ ಸುಮಾರು ಬೇರೆ ಬೇರೆ ಟೈಪ್ ಇನ್ಫ್ಲೋರೆಸೆನ್ಸ್ ಅನ್ನ ಗ್ರಾಸ್ ಬಿಡುತ್ತೆ ಸೊ ದಿಸ್ ಇಸ್ ಒನ್ ಇಮೇಜ್ ಓಕೆ

ಸಿಸ್ಟಮ್ಯಾಟಿಕ್ ಪೊಸಿಷನ್ ಇದರಲ್ಲಿ ನೀವು ಏನು ನೆನ್ಪಿಟ್ಕೊಳ್ಬೇಕಾಗಿರೋದು ಅಂತ ನೋಡ್ಕೊಂಡು ಹೋಗೋಣ ಲೆಟ್ ಸಿ ವಾಟ್ ಆ್ಯಂಡ್ ಆಲ್ ಯು ಹ್ಯಾವ್ ಟು ರಿಮೆಂಬರ್ ಫಸ್ಟ್ ಥಿಂಗ್ ಇಸ್ ದ್ಯಾಟ್ ಪೊಯೆಸಿ ಕಮ್ಸ್ ಅಂಡರ್ ಮೋನೋಕಾಟ್ ಇಲ್ಲಿ ಇಡನೇ ಇದನ್ನ ನೆನ್ಪಿಟ್ಕೊಳ್ಳಿ ಇಟ್ಸ್ ಅ ಮೋನೋಕಾಟ್

ಸಿಕ್ಸ್ ಟ್ವೆಂಟಿ ಜನರ ಆಫ್ ವಿಚ್ ಅಬೌಟ್ ನೈನ್ ಹಂಡ್ರೆಡ್ ಸ್ಪೀಶೀಸ್ ಆಫ್ ಪ್ರೆಸೆಂಟ್ ಇನ್ ಇಂಡಿಯಾ ಅಂತ ಅನ್ಕೊಳ್ಳಿ ಓಕೆ ಇದು ಜನರಲ್ ಡಿಸ್ಕ್ರಿಪ್ಷನ್ ಆಯಿತು ಲೈಕ್ ಐ ಟೋಲ್ ಯು ರೈಸ್ ಫ್ಯಾಮಿಲಿ ಅಂತ ಬೇಕಂದ್ರೆ ನೀವು ಬರ್ಕೊಂಡ್ರೆ ಇನ್ನು ಕ್ಲಿಯರ್ ಆಗಿ ಸ್ವಲ್ಪ ಅಥವಾ ಗ್ರಾಸ್ ಫ್ಯಾಮಿಲಿ ಅಂತ ಬರ್ಕೊಂಡ್ರೆ ಇನ್ನು ಕ್ಲಿಯರ್ ಆಗಿ ಐಡಿಯಾ ಸಿಗುತ್ತೆ ವೆಜಿಟೇಟಿವ್ ಕ್ಯಾರೆಕ್ಟರ್ಸ್ ನೋಡೋಣ ಪ್ಲಾಂಟ್ಸ್ ಆ ಜನರಲಿ ಆನ್ಯುವಲ್ ಹರ್ ಅಂತ ಇದೆ ಸೊ ಹರ್ಬೇಷಸ್ ಗಿಡಗಳು ಸಿಗುತ್ತೆ ಟ್ರೀ ಅಥವಾ ಶ್ರಬ್ಸ್ ನಿಮಗೆ ಸಿಗಲ್ಲ ಆನ್ಯುವಲ್ ಅಂದ್ರೆ ಏನು ಮೋಸ್ಟ್ಲಿ ದೇ ಹ್ಯಾವ್ ಅ ಲೈಫ್ ಸ್ಪ್ಯಾನ್ ಆಫ್ ಅನ್ ಇಯರ್ ಅಥವಾ ಒಂದು ಫ್ಲವರಿಂಗ್ ಸೈಕಲ್ ಮಾತ್ರ ಇರೋದು ಸೊ ಗಿಡ ಹುಟ್ಟುತ್ತೆ ಹೂಗಳನ್ನು ಬಿಡುತ್ತೆ ಫ್ರೂಟ್ಸ್ ಅಥವಾ ಸೀಡ್ಸ್ ಪ್ರೊಡ್ಯೂಸ್ ಆಗುತ್ತೆ ಆ್ಯಂಡ್ ದ ಪ್ಲಾಂಟ್ ವಿಲ್ ಡೈ ಇದನ್ನು ನಾವು ಆ್ಯನ್ವಲ್ ಅಂತ ಕರಿತೀವಿ ಸೊ ಒಂದು ಫ್ಲವರಿಂಗ್ ಫೇಸ್ ಇದೆ ಅಥವಾ ಒಂದು ಫ್ಲವರಿಂಗ್ ಫೇಸ್ ಅಥವಾ ಒಂದು ಫ್ಲವರಿಂಗ್ ಸೈಕಲ್ ಬರುತ್ತೆ ಅಷ್ಟೇ ದಟ್ ಇಸ್ ಕಾಲ್ಡ್ ಅಂತ ಆಲ್ ರೈಟ್ ನೆಕ್ಸ್ಟ್ ಪೆರೇನಿಯಲ್ಸ್ ಆ್ಯಂಡ್ ಶ್ರಬ್ಸ್ ಅನ್ನೋ ಕ್ಯಾಟಗರಿ ಪೆರೇನಿಯಲ್ ಅಂದರೆ ಏನು ದ ಪ್ಲಾಂಟ್ಸ್ ವಿಚ್ ಹ್ಯಾವ್ ಅ ಲೈಫ್ ಬಿಯಾಂಡ್ ಒನ್ ಫ್ಲವರಿಂಗ್ ಸೈಕಲ್ ಅದನ್ನು ಪೆರೇನಿಯಲ್ ಅಂತ ಕರಿತೀವಿ ಅಂದರೆ ಪದೇ ಪದೇ ಹೂ ಬಿಡುವಂಥ ಗಿಡಗಳನ್ನು ಪೆರೇನಿಯಲ್ ಅಂತ ನಾವು ಕರಿಬಹುದು ಸೊ ಕೆಲವು ಪೆರೇನಿಯಲ್ ಎಕ್ಸಾಂಪಲ್ಸ್ ಕೂಡ ಬರಬಹುದು ಆ್ಯಂಡ್ ವಿತ್ ದ್ಯಾಟ್ ಸರ್ಟನ್ ಶ್ರಬ್ಸ್ ವಿಲ್ ಆಲ್ಸೋ ಕಮ್ ಟ್ರೀ ಅನ್ನೋ ಕ್ಯಾಟಗಿರಿ ಕ್ವೈಟ್ ರೇರ್ ಅಂತ ಹೇಳ್ತೀವಿ ಒಂದು ಎಕ್ಸಾಂಪಲ್ ಟ್ರೀಗೆ ಇಲ್ಲಿ ಬ್ಯಾಂಬೂ ಅಂತ ಕೊಟ್ಟಿದ್ದಾರೆ ಸೊ ನಾವು ಯು ರಿಯಲೈಸ್ ದಟ್ ಬ್ಯಾಂಬೂ ಅಂತ ಅರ್ಥ ಕರೆಕ್ಟ್ ಅಲ್ವಾ ರೇರ್ ಆಗಿ ಪ್ರೊಡ್ಯೂಸ್ ಆಗುವಂತ ಟ್ರೀ ಇಸ್ ಬ್ಯಾಂಬೂ ಇದರಲ್ಲಿ ಸ್ಟೆಮ್ ಹೇಗಿರುತ್ತೆ ಅಂತ ನೋಡೋಣ ಸಿಲೆಂಡ್ರಿಕಲ್ ಆಗಿರುತ್ತೆ ವಿತ್ ಕ್ಲಿಯರ್ ನೋಡ್ಸ್ ಅಂಡ್ ಹಾಲೋ ಇಂಟರ್ ನೋಡ್ಸ್ ಹಾಲೋ ಇಂಟರ್ ನೋಡ್ಸ್ ಅಂತ ಹೇಳಿದ್ರೆ ಆ ಪರ್ಟಿಕ್ಯುಲರ್ ಸ್ಟೆಮ್ ತಗೊಂಡು ನೀವು ಒಳಗಡೆ ನೋಡಿದ್ರೆ ತೂತಿರುತ್ತೆ ಇಟ್ ವಿಲ್ ಬಿ ಲೈಕ್ ಸ್ಟ್ರಾ ಅಂತ ಹೇಳಬಹುದು ಸ್ಟ್ರಾ ತರ ಕಾಣಿಸುವಂತದ್ದು ಆ್ಯಂಡ್ ಮಾಡಿಫಿಕೇಶನ್ ಅಲ್ಲಿ ನೋಡಿದ್ರೆ ನಿಮಗೆ ಸ್ಟೆಮ್ ಅಲ್ಲಿ ಅಂಡರ್ ಗ್ರೌಂಡ್ ರೈಝೋಮ್ ಕಾಣಿಸಬಹುದು ಕೆಲವು ಗ್ರಾಸಸ್ ಅಲ್ಲಿ ಕಾಣಿಸುತ್ತೆ ರೈಟ್ ಸ್ಟೆಮ್ ಇದು ರೂಟ್ ಇಸ್ i will come to that later leaves note corona first leaves are simple and compound leaves are simple leaves agirodu which are arranged alternatively and venation parallel agirutte because you are talking about a monocot plant okay monocot plant illi point that is about the root because it is a monocot plant root is fibrous ನಿಮಗೆ ಟ್ಯಾಪ್ ರೂಟ್ ಸಿಸ್ಟಮ್ ಕಾಣಿಸಲ್ಲ ಹವೇವರ್ ಫೈಬ್ರಸ್ ರೂಟ್ ಕಾಣಿಸುತ್ತೆ ಇಷ್ಟನ್ನ ನೆನ್ಪಿಟ್ಕೊಳ್ಳಿ ಸೊ ರೂಟ್ ಆಯಿತು ಸ್ಟೆಮ್ ಆಯಿತು ಆ್ಯಂಡ್ ಲೀಫ್ ಆಯಿತು ಮುಂದೆ ಹೋಗೋಣ ಡಿಸ್ಟಿಂಗ್ವಿಷಿಂಗ್ ಫೀಚರ್ಸ್ ಏನೆಲ್ಲ ಅಂತ ಅಗೇನ್ ಇದರಲ್ಲಿ ಕೆಲವೆಲ್ಲ ಹೈಲೈಟೆಡ್ ಪಾಯಿಂಟ್ಸ್ ವಿಚ್ ಯು ಹ್ಯಾವ್ ಆಲ್ರೆಡಿ ಸ್ಟಡಿಡ್ ಟರ್ಮ್ಸ್ ದಟ್ ಯು ಸ್ಟಡಿ ಇನ್ ಯುವರ್ ನಾರ್ಫಾಲಜಿ ಚಾಪ್ಟರ್ ಅದನ್ನು ನೋಡ್ಕೊಳ್ಳೋಣ ಇನ್ ಫ್ಲಾರಸೆನ್ಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ಇನ್ ಫ್ಲಾರಸೆನ್ಸ್ ಅಲ್ಲಿ ಕೆಲವೆಲ್ಲ ಹೆಸರಿದೆ ಸ್ಪೈಕ್ ಅಂತ ಇದೆ ಸ್ಪ್ಯಾಡಿಕ್ಸ್ ಅಂತ ಇದೆ ಇದನ್ನ ನಾನು ಜನರಲ್ ಆಗಿ ಹೇಳೋದಾದ್ರೆ ಇನ್ ಫ್ಲಾರಸೆನ್ಸ್ ಅಂತ ಹೇಳೋದು ತಪ್ಪಾಗಲ್ಲ ಸೊ ರಾಸಿಮೋಸ್ ಇಸ್ ಮೋಸ್ಟ್ ಲೈಕ್ಲಿ ಈ ಸ್ಪೈಕ್ ಅಂತ ಪ್ಯಾನಿಕಲ್ಸ್ ಪ್ಯಾಡಿಕ್ಸ್ ಅಂತ ಏನೆಲ್ಲ ಕೊಟ್ಟಿದ್ದಾರೆ ದೀಸ್ ಆರ್ ಆಲ್ ಟೈಪ್ಸ್ ಆಫ್ ರಾಸಿಮೋಸ್ ಇನ್ ಫ್ಲಾರಸೆನ್ಸ್ ಓಕೆ ಸೊ ಹೋಪ್ಫುಲಿ ಇಷ್ಟೆಲ್ಲ ಡೀಟೇಲ್ ಕೊಡಲ್ಲ ಅಂತ ಅಂದ್ಕೊಂಡಿದ್ದೀನಿ ಇನ್ ಫ್ಲಾರಸೆನ್ಸ್ ಯಾವುದು ಬಿಕಾಸ್ ನಿಮ್ಮ ಮಾರ್ಫುಲಜಿಯಲ್ಲಿ ರೆಸೆಮೋಸ್ ಮತ್ತು ಸೈಮೋಸ್ ಕಲಿತೀರ ಹಾವೆರ್ ಪ್ರಾಕ್ಟಿಕಲಿ ಅಗೇನ್ ಪ್ರಾಕ್ಟಿಕಲ್ ಟೆಕ್ಸ್ಟ್ ಬುಕ್ ನೀವು ತೆಗೆದು ನೋಡಿದ್ರೆ ಇದು ಅಂಡರ್ ಸಬ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಸೈಮೋಸ್ ಅಂಡರ್ ಕೂಡ ಕೊಟ್ಟಿದ್ದಾರೆ ಸೊ ಹೋಪ್ಫುಲಿ ಅವ್ರು ಕನ್ಸಿಡರ್ ಮಾಡಿ ಹೊಸ ಇನ್ಫಾರ್ಮೇಶನ್ ಆ್ಯಡ್ ಮಾಡಲ್ಲ ಅನ್ಕೊಂಡಿದೀನಿ ಐ ಗೋ ಆಸ್ ಪರ್ ಯೋರ್ ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ ಅದರಲ್ಲಿ ರೆಸಿಮೋಸ್ ಮಾತ್ರ ಮೆನ್ಷನ್ ಮಾಡಿರೋದು ಸೊ ದಟ್ಸ್ ವೈ ಬೆಟರ್ ಯು ಟೇಕ್ ಡೌನ್ ರೆಸಿಮೋಸ್ ಫಾರ್ ಇನ್ ಫ್ಲಾರಸೆನ್ಸ್ ಹೂಗಳು ಹೇಗಿರುತ್ತೆ ಅಂತ ನೋಡ್ಕೊಳ್ಳೋಣ ಲೆಟ್ ಸಿ ಹೌದ್ ದ ಫ್ಲವರ್ಸ್ ಆ ಫ್ಲವರ್ಸ್ ಚಿಕ್ಕದಾಗಿರೋದು ಸೆಸೈಲ್ ಸೆಸೈಲ್ ಅಂದರೆ ಅಂದ್ರೆ ಪೆಡಿಸಿಲ್ ಇರಲ್ಲ ಯು ನೋ ರೈಟ್ ಪೆಡಿಸಿಲ್ ಅಂದ್ರೆ ಏನು ದ ಸ್ಟಾಕ್ ಆಫ್ ಫ್ಲವರ್ ಅದು ಆಬ್ಸೆಂಟ್ ಆಗಿದ್ರೆ ಹೂಗಳು ಡೈರೆಕ್ಟ್ ಆಗಿ ಸ್ಟೆಮ್ಮಿಗೆ ಅಟ್ಯಾಚ್ ಆದ್ರೆ ಇದನ್ನ ನಾವು ಸೆಸೈಲ್ ಅಂತ ಕರೆಯುವಂಥದ್ದು ಓಕೆ ಸರೌಂಡೆಡ್ ಬೈ ಟೂ ಸ್ಕೇಲ್ಸ್ ದಟ್ ಇಸ್ ಲೆಮ್ಮ ಆ್ಯಂಡ್ ಪೇಲಿಯಾ ಅಂತ ಇದೆ ಎರಡು ಸ್ಕೇಲ್ ಥರದ್ದು ಸೊ ಇಲ್ಲಿ ನಿಮಗೆ ನೋ ನೋ ಸೆಪಲ್ ನೋ ಪೆಟಲ್ ಅಂತ ನೆನ್ಪಿಟ್ಕೊಳ್ಳಿ ಮೋನೋಕಾಟ್ಸ್ ಅಲ್ಲಿ ಹಾಗೂ ನಿಮಗೆ ಪೆಟಲ್ ಮತ್ತೆ ಸೆಪಲ್ ಸಿಗಲ್ಲ ವಾಟ್ ಯು ಫೈಂಡ್ ಇಸ್ ಪೆರಿಯಾಂತ್ ಅಂತ ಹೇಳ್ತೀವಿ ಕರೆಕ್ಟ್ ಅಲ್ವಾ ಸೊ ಹಿಯರ್ ಇಫ್ ಯು ಲುಕ್ ಇಟ್ ದ ಪೆರಿಯಾಂತ್ ಅಂದರೆ ಸೆಪಲ್ ಮತ್ತೆ ಪೆಟಲ್ ಇದು ಕೆಲಸ ಒಂದೇ ಸ್ಟ್ರಕ್ಚರ್ ಮಾಡ್ತಾ ಇದೆ ಸೊ ದೇರ್ ಯು ವಿಲ್ ಫೈಂಡ್ ಟೂ ಸ್ಕೇಲ್ಸ್ ಔಟರ್ ಲೈಕ್ ಸರೌಂಡೆಡ್ ಬೈ ಟೂ ಸ್ಕೇಲ್ಸ್ ಯು ಹ್ಯಾವ್ ಲೆಮ್ಮ ಆ್ಯಂಡ್ ಪೇಲಿಯಾ ಅಂತ ಇರುತ್ತೆ ದ ಲೆಮ್ಮ ಈ ಲೆಮ್ಮ ಏನಿದೆ ಇಟ್ ವಿಲ್ ಬೇರ್ ಅ ಲಾಂಗ್ ಸ್ಟಿಫ್ ಪ್ರೋಸೆಸ್ ಕಾಲ್ಡ್ ಎಸ್ ಆನ್ ಅಂತ ಇದೆ

ಒನ್ ದಿಸ್ ಒನ್ ಥಿಂಗ್ ಇಸ್ ಒನ್ ಫ್ಲೋರೆಟ್ ಒಂದು ಹೂ ಒನ್ ಹೂ ಅಥವಾ ಒಂದು ಫ್ಲವರ್ ಅಂತ ತಗೊಂಡ್ರೆ ಸೊ ದಿಸ್ ಎಂಟೈಯರ್ ಥಿಂಗ್ ವಿಲ್ ಬಿಕಮ್ ಇನ್ ಇನ್ಫ್ಲಾರಸೆನ್ಸ್ ಆ ಇನ್ಫ್ಲಾರಿಸೆನ್ಸ್ ಒಳಗಡೆ ನಿಮಗೆ ಫ್ಲೋರೆಟ್ಸ್ ಕಾಣಿಸ್ತಾ ಇದೆ ಓಕೆ ಫ್ಲೋರೆಟ್ಸ್ ಕಾಣಿಸ್ತಾ ಇರುವಂಥದ್ದು ಸೊ ದಿಸ್ ಇಸ್ ವಾಟ್ ಐ ವಾಂಟು ನೆಕ್ಸ್ಟ್ ಥಿಂಗ್ ಇಲ್ಲಿ ಫ್ಲವರ್ಸ್ ಇದು ಸಿಮೆಟ್ರಿ ನೋಡ್ಕೊಳ್ಳೋಣ ಝೈಗೊಮಾರ್ಫಿಕ್ ಬರುತ್ತೆ ಝೈಗೊಮಾರ್ಫಿಕ್ ಅಂದರೆ ಏನು ದೇ ಆ ಬೇಸಿಕ್ಲಿ ಬೈಲ್ಯಾಟ್ರಲ್ಲಿ ಸಿಮೆಟ್ರಿಕಲ್ ಫ್ಲವರ್ಸ್ ಅಂತ ಹೇಳ್ಬಹುದು ಇನ್ಕಂಪ್ಲೀಟ್ ಆಗಿರುತ್ತೆ ಇನ್ಕಂಪ್ಲೀಟ್ ಅಂದರೆ ಏನು ಇನ್ಕಂಪ್ಲೀಟ್ ಮೀನ್ಸ್ ಎರಡು ದಟ್ ಈಸ್ ಎರಡು ಅಂತ ಹೇಳಿದ್ರೆ ಆಂಡ್ರೀಷಿಯಂ ಗೈನೀಶಿಯಂ ಎರಡು ಒಂದೇ ಹೂವಲ್ ಸಿಗಲ್ಲ ಎರಡು ಒಂದೇ ಹೂವಲ್ ಸಿಕ್ಕಿದ್ರೆ ಇದನ್ನ ನೀವು ಕಂಪ್ಲೀಟ್ ಅಂತ ಕರಿತೀರಾ ಹವೆ ಕಂಡ್ರೆ ನೀವು ಅದನ್ನ ಮೇಲ್ ಫಾಲ್ ಫ್ಲವರ್ ಅಂತೀರಾ ಬಟ್ ಇಟ್ ಇಸ್ ಅನ್ ಇನ್ಕಂಪ್ಲೀಟ್ ಫ್ಲವರ್ ಬಿಕಾಸ್ ಗೈನೀಷಿಯಂ ಮಿಸ್ಸಿಂಗ್ ಇದೆ ಹಾಗೆ ರೈಟ್ ಹೈಪೊಗೈನಸ್ ಕಂಡೀಷನ್ ಕಾಣಿಸುತ್ತೆ ಹೈಪೊಗೈನಸ್ ಅಲ್ಲಿ ಏನಾಗುತ್ತೆ ಓವರ್ ಈ ಸುಪೀರಿಯರ್ ಅಂಡ್ ರೆಸ್ಟ್ ಆಫ್ ದ ವರ್ಲ್ಸ್ ನಾವು ಇಲ್ಲಿ ಸೆಪಲ್ ಇಲ್ಲ ಮತ್ತೆ ಪೆಟಲ್ ಇಲ್ಲ ವಾಟ್ ಇಸ್ ಅ ವರ್ಲ್ಡ್ ದಸ್ ಬೇಸಿಕ್ಲಿ ಲೆಮ್ಮ ಮತ್ತೆ ಅನ್ನೋ ಎರಡು ಸ್ಟ್ರಕ್ಚರ್ ಸ್ಕೇಲಿ ಸ್ಟ್ರಕ್ಚರ್ ಇರುತ್ತೆ ಅದು ಓವರಿಯ ಕೆಳಗಡೆ ಇಂದ ಬೆಳೀತಾ ಇದೆ ಅಂತ ಹೇಳುವಂಥದ್ದು ರೈಟ್ ಪೆರಿಯಾಂತ್ ಜನರಲಿ ರೆಪ್ರೆಸೆಂಟೆಡ್ ಬೈ ಟೂ ಲಾಡಿಕ್ಯೂಲ್ಸ್ ಥ್ರೀ ಇನ್ ಬಂಬೂಸಾ ಓಕೆ ರಿಮೆಂಬರ್ ಟೂ ಲಾಡಿಕ್ಯೂಲ್ಸ್ ಅಂತ ಪೆರಿಯಾಂತ್ ಇಲ್ಲಿ ನಿಮಗೆ ಟೂ ಲಾಡಿಕ್ಯೂಲ್ಸ್ ತೋರಿಸುತ್ತೆ ಐ ವಿಲ್ ಜಸ್ಟ್ ಶೋ ದ ದ್ರಮ್ ಟು ಯು ಹಿಯರ್ ವೆನ್ ಯು ಕ್ ಎಟ್ ದಿಸ್ ಪರ್ಟಿಕ್ಯುಲರ್ ಸ್ಟ್ರಕ್ಚರ್ ಯು ಕ್ಯಾನ್ ಸಿ ಲಾಡಿಕ್ಯೂಲ್ಸ್ ಅಂತ ಎರಡು ಭಾಗ ಇದೆ ಇಲ್ಲಿ ಐ ವಿಲ್ ಜಸ್ಟ್ ಶೋ ಇಟ್ ಯು ಇದು ಎರಡು ಲಾಡಿಕ್ಯೂಲ್ಸ್ ಬರುತ್ತೆ ಅದು ಆ ಹೂವಲ್ ಕಾಣಿಸ್ತಾ ಇಲ್ಲ ದಿಸ್ ಇಸ್ ಬೇಸಿಕ್ಲಿ ರೆಪ್ರೆಸೆಂಟಿಂಗ್ ದ ಪೆರಿಯಾಂತ್ ಅಂತ ಹೇಳ್ಬೋದು ಸೊ ಟ್ರೂ ಪೆರಿಯಾ ಅಂತ ಅಸ್ಸೆಚ್ ನಾನು ತಗೊಂಡ್ರೆ ಅದು ಈ ಲಾಡಿಕ್ಯೂಲ್ಸ್ ಆಗುತ್ತೆ ಸಿ ನಾರ್ಮಲಿ ಪೆರಿಯಾಂತ್ ಅಂತ ಹೇಳಬೇಕಾದ್ರೆ ನೀವು ನಿಮ್ಮ ಪಿ ಯು ಸಿ ಅಲ್ಲಿ ಫಸ್ಟ್ ಪಿ ಯು ಸಿ ಅಲ್ಲಿ ಟೆಪಲ್ ಅನ್ನೋ ಒಂದು ವರ್ಡ್ ಅನ್ನ ಓದಿರ್ತೀರಾ ಸೊ ಟೆಪಲ್ ಇಸ್ ಮೋರ್ ಆಫ್ ಅ ವರ್ಡ್ ಯೂಸ್ಡ್ ಇನ್ ಲಿಲಿಯೇಸಿ ಫ್ಯಾಮಿಲಿ ಸೊ ಇಲ್ಲಿ ನೀವು ಮಾತಾಡಬೇಕಾದ್ರೆ ವೆನ್ ಯು ಸಿ ಲಾಡಿಕ್ಯೂಲ್ಸ್ ದಿಸ್ ಇಸ್ ರೆಪ್ರೆಸೆಂಟಿಂಗ್ ದ ಪೆರಿಯಾಂತ್ ಅಂತ ಹೇಳಬಹುದು ಹಾಗೆ ಈ ಸುಪೀರಿಯರ್ ಪೇಲಿಯಾ ಇದೆ ಆ್ಯಂಡ್ ಯು ಹ್ಯಾವ್ ಪೇಲಿಯ ಹಿಯರ್ ಆಲ್ಸೋ ಲೆಮಾ ನಾವಿಲ್ಲಿ ಎಲ್ಲೂ ಡ್ರಾ ಮಾಡಿಲ್ಲ ವಿ ಹ್ಯಾವ್ ಇನ್ ಡ್ರಾನ್ ಎನಿ ಲೆಮ್ಮ ಹಿಯರ್ ಓಕೆ ಸೊ ಜನರಲಿ ರೆಪ್ರೆಸೆಂಟೆಡ್ ಬೈ ಟೂ ಲಾಡಿಕ್ಯೂಲ್ಸ್ ಅಂತ ನೆನ್ ಪುಡ್ಕೊಳ್ಳಿ ಎಕ್ಸ್ ಎಕ್ಸೆಪ್ಷನ್ಸ್ ಇದೆ ಮೂರು ಬ್ಯಾಂಬೂಸಾದಲ್ಲಿ ಅಂದರೆ ಬ್ಯಾಂಬೂ ಪ್ಲಾಂಟ್ಸಲ್ಲಿ ಆ್ಯಂಡ್ ಓಕೆ ಆ್ಯಂಥೋಸ್ ಆ್ಯಂಥಮಲ್ಲಿ ಬೇರೆ ನಿಮಗೆ ಲಾಡಿಕ್ಯೂಲ್ಸ್ ಕಾಣ್ದಿರಬಹುದು ಬಟ್ ದೀಸ್ ಆರ್ ಆಲ್ ಎಕ್ಸೆಪ್ಷನ್ಸ್ ಇದು ನಮಗೆ ಬೇಡ ರಿಮೆಂಬರ್ ಟೂ ಟು ತ್ರೀ ಥಿಂಗ್ಸ್ ಕೇಲಿಕ್ಸ್ ಇಲ್ಲ ಕೊರೋಲಾ ಇಲ್ಲ ಪೆರಿಯಾಂತ್ ಇದೆ ಯೂನಿಟ್ಸ್ ಯಾವುದು ಲಾಡಿಕ್ಯೂಲ್ಸ್ ಓಕೆ ಅದನ್ನ ಬಿಟ್ಟರೆ ಬೇರೆ ಏನಾದರೂ ಇದೆಯಾ ಎಸ್ ಸ್ಕೇಲಿ ಸ್ಟ್ರಕ್ಚರ್ಸ್ ಇವೆ ಇದನ್ನ ನಾವು ಲೆಮ್ಮ ಆ್ಯಂಡ್ ಎರಡು ಲೆಮ್ಮ ಹಾಗೆ ಎರಡು ಪೇಲಿಯ ಅನ್ನೋ ಸ್ಟ್ರಕ್ಚರ್ಸ್ ಕಾಣಿಸುತ್ತೆ ಅಂತ ನೆನ್ಪಿಟ್ಕೊಳ್ಳಿ ಆಂಡ್ರೀಷಿಯಂ ನೀವು ಆಂಡ್ರೀಷಿಯಂ ಅಂತ ತಗೊಂಡ್ರೆ ಮೂರು ಅಥವಾ ಆರು ಪಾಲಿ ಆಂಡ್ರಸ್ ಡೈಥಿಕಸ್ ನಿಮಗೆ ಆಂಥರ್ಸ್ ಕಾಣಿಸೋ ಅಂಥದ್ದು ಇದನ್ನ ನೆನ್ಪಿಟ್ಕೊಳ್ಳಿ ಇಷ್ಟೇ ಬೇರೆ ವರ್ಡ್ ಬೇಕಂತಿಲ್ಲ ಮೂರು ಅಥವಾ ಆರು ಇದೆ ತ್ರೀ ಆರ್ ಸಿಕ್ಸ್ ಓಕೆ ನಿಮಗೆ ಸ್ಟೇಮನ್ಸ್ ಕಾಣಿಸುತ್ತೆ ಡೈಥಿಕಸ್ ಅಂದರೆ ಎರಡು ಲೋಬ್ ಇರುತ್ತೆ ಯಾವುದೇ ರೀತಿಯ ಫ್ಯೂಷನ್ ಅನ್ನು ತೋರಿಸಲ್ಲ ಹೆನ್ಸ್ ಪಾಲಿಯಾಂಡ್ರಿಸ್ ದ ಸ್ಟೇಮನ್ಸ್ ಆಫ್ ಫ್ರೀ ಆಫ್ ಒನ್ ಅನದರ್ ಅಂತ ಹೇಳ್ಬೋದು ಸೊ ಫ್ರೀ ಸ್ಟೇಮನ್ಸ್ ಪಾಲಿ ಪಾಲಿಯಾಂಡ್ರಸ್ ಅಂತ ಕರಿತೀವಿ ನೀವು ಅದೇ ಗೈನೀಷಿಯಂ ಬಗ್ಗೆ ಮಾತಾಡಿದ್ರೆ ಟ್ರೈ ಕಾರ್ಪೆಲರಿ ಮೂರು ಕಾರ್ಪೆಲ್ಸ್ ನಿಮ್ಗೆ ಫ್ಯೂಸ್ ಆಗಿರೋದು ಕಾಣಿಸುತ್ತೆ ಗೈನೀಷಿಯಮ್ ಇಸ್ ಸುಪೀರಿಯರ್ ಅಥವಾ ಓವರಿ ಸುಪೀರಿಯರ್ ಆಗಿರುತ್ತೆ ಬಿಕಾಸ್ ಆಫ್ ಫ್ಲವರ್ ಇಸ್ ಹೈಪೊಗೈನಸ್ ಆ್ಯಂಡ್ ಓವರಿ ಒಳಗಡೆ ನಿಮಗೆ ಒಂದೇ ಒಂದು ಲಾಕ್ಯೂಲ್ ಕಾಣಿಸೋದು ವಿತ್ ಬೇಸಲ್ ಪ್ರಾಸೆಂಟೇಷನ್ ಬೇಸಲ್ ಪ್ರಾಸೆಂಟೇಶನ್ ಅಂಡ್ ಸ್ಟಿಗ್ಮಾ ಫೆದರಿ ಆಗಿರುತ್ತೆ ಇದು ನೀವು ವಿಂಡ್ ಪಾಲಿನೇಷನ್ ಅಲ್ಲೂ ಕಲ್ತಿದ್ದೀರಾ ಸ್ಟಿಗ್ಮಾ ಫೆದರಿ ಆಗಿದ್ರೆ ಇಟ್ ಇಸ್ ಮೋರ್ ಲೈಕ್ಲಿ ಟು ಶೋ ವಿಂಡ್ ಪಾಲಿನೇಷನ್ ಅಂತ ಕರೆಕ್ಟ್ ಅಲ್ವಾ ಟ್ರೈ ಕಾರ್ಪೆಲರಿ ಸುಪೀರಿಯರ್ ಓವರಿ ಎಷ್ಟು ಯೂನಿಲಾಕ್ಯುಲಾರ್ ಓವರಿ ಕಾಣಿಸೋ ಅಂಥದ್ದು ಆ್ಯಂಡ್ ವಿತ್ ಬೇಸಿಲ್ ಪ್ಲಾಸೆಂಟೇಷನ್ ಒನ್ ಮೋರ್ ಪಾಯಿಂಟ್ ಇಫ್ ಯು ವಾಂಟ್ ಯು ಕ್ಯಾನ್ ಆ್ಯಡ್ ಹಿಯರ್ ಆ್ಯಂಡ್ ಅದು ಪಾಯಿಂಟ್ ಏನು ಅಂತ ಹೇಳಿದ್ರೆ ದ ಪಾಯಿಂಟ್ ಈಸ್ ದ್ಯಾಟ್ ಓವ್ಯೂಲ್ ಕೂಡ ಸಿಂಗಲೇ ಇರೋದು ಇನ್ ಮೋಸ್ಟ್ ಆಫ್ ದ ಕೇಸಸ್ ಸಿಂಗಲ್ ಓವ್ಯೂಲ್ ಕಾಣಿಸೋ ಚಾನ್ಸ್ ಕೂಡ ಹೆಚ್ಚಾಗಿ ಈ ಪರ್ಟಿಕ್ಯುಲರ್ ಗ್ರೂಪಲ್ಲಿ ಅಥವಾ ಪೊಯೇಸಿಯಲ್ಲಿ ನೀವು ನೋಡೋವಂಥದ್ದು ಫ್ರೂಟ್ ಈಸ್ ಓಕೆ ಫ್ರೂಟ್ ಇಲ್ಲಿ ಅಗೇನ್ ನಿಮ್ಮ ಬೇರೆ ಸಿಲೆಬಸ್ ಅನ್ನ ತಗೊಂಡ್ರೆ ಇಫ್ ಯು ಟೇಕ್ ಲೆಟ್ಸ್ ಫ್ಯಾಮಿಲಿ ಟೈಪ್ ಆಫ್ ಫ್ರೂಟ್ ಕೂಡ ಮೆನ್ಷನ್ ಮಾಡಿದ್ದಾರೆ ಅದ್ರ ಪ್ರಕಾರ ನಾನು ಹೋದ್ರೆ ಫ್ರೂಟ್ ಇಸ್ ಕ್ಯಾರಿಯೋಪ್ಸಿಸ್ ಆರ್ ನಟ್ ಅಥವಾ ಬೆರಿ ಟೈಪ್ ಆಫ್ ಫ್ರೂಟ್ ಓಕೆ ಹೆಸರುಗಳನ್ನು ನೆನ್ಪಿಟ್ಕೊಳ್ಳಿ ಲೆಟ್ಸ್ ಅಗೇನ್ ಹೋಪ್ ದಾಟ್ ಇಷ್ಟು ಡೀಟೇಲ್ ಅಲ್ಲಿ ಫ್ರೂಟ್ಸ್ ಬಗ್ಗೆ ಕೊಡೋಲ್ಲ ಅಂತ पालनेेशन अस्ट uh, तले कैको यू द मोमेंट इट इज से स्टिमा दैन विंड पॉनेशन दैट दिस पर्टिक्युल प्लांट विल शो विंड पॉलिनेशन जस्ट लुक द फ्लोरल डायग्राम फ्लोरल डईग्रमडकोबे सो यू हव्लेट एर पर्टिक्युल स्ट्रक्चर का सुपीरियर पेलिया अरती ಇದು ಇನ್ಫೀರಿಯರ್ ಪೇಲಿಯಾ ಅಂತ ಕರೆಯುವಂಥದ್ದು ಇನ್ಫೀರಿಯರ್ ಅದು ಔಟ್ವರ್ಡ್ ಅಥವಾ ಎಕ್ಸರ್ಟೆಡ್ ಪೊಸಿಷನ್ ಎರಡು ಸೈಡ್ ಹೊರಗಡೆ ಇದೆ ಸುಪೀರಿಯರ್ ಒಳಗಡೆ ಬರುವಂತದ್ದು ದೆನ್ ಯು ಹ್ಯಾವ್ ಟೂ ಲಾಡಿಕ್ಯೂಲ್ಸ್ ದಟ್ ಆರ್ ಡ್ರಾನ್ ಹಿಯರ್ ಆಂಥರ್ಸ್ ನೋಡ್ಕೊಳ್ಳಿ ಇಲ್ಲಿ ಮೂರು ಡ್ರಾ ಮಾಡಿದ್ದಾರೆ ಆಂಥರ್ಸ್ ಇಲ್ಲಿ ಮೂರು ಆಂಥರ್ಸ್ ಅನ್ನ ಡ್ರಾ ಮಾಡಿದ್ದಾರೆ ನಿಮ್ಗೆ ಓಕೆ ರೆಪ್ರೆಸೆಂಟೇಷನ್ ಮೂರು ಅಥವಾ ಆರು ಕಾಣಿಸಬಹುದು ಡ್ರಾನ್ ಥ್ರೀ ಹಿಯರ್ ದೆನ್ ನೆಕ್ಸ್ಟ್ ವಿ ಕಮ್ ಟು ದ ಸೆಂಟ್ರಲ್ ಮೋಸ್ಟ್ ಪಾರ್ಟ್ ಈ ಸೆಂಟ್ರಲ್ ಮೋಸ್ಟ್ ಪಾರ್ಟ್ ಏನು ಗೈನೀಷಿಯಮ್ ಆಗಿದೆ ಸೊ ಯು ಟೇಕನ್ ದಿಸ್ ಆ್ಯಂಡ್ ಇದರಲ್ಲಿ ಬೇಸಲ್ ಪ್ಲಾಸೆಂಟೇಷನ್ ತೋರಿಸ್ತಾ ಇದೆ ಸೊ ಬೇಸಲ್ ಪ್ಲಾಸೆಂಟೇಷನ್ ಇದನ್ನ ಹೀಗೆ ರೆಪ್ರೆಸೆಂಟ್ ಮಾಡಿದ್ದಾರೆ

ನಾಟ್ ಅ ಪ್ರಾಬ್ಲಮ್ ಅಗೇನ್ ಫ್ಲೋರಲ್ ಡಯಾಗ್ರಾಮ್ ನೋಡ್ಕೊಂಡ್ರಲ್ವಾ ಫಾರ್ಮ್ಯುಲಾ ನೋಡ್ಕೊಳ ಝೈಗೋಮಾರ್ಫಿಕ್ ಇಲ್ಲಿ ಬೈಸೆಕ್ಶುಯಲ್ ಅಂತ ಮೆನ್ಷನ್ ಮಾಡಿದ್ದಾರೆ ಓಕೆ ಜನರಲಿ ಇನ್ಕಂಪ್ಲೀಟ್ ಆಗಿರೋದು ಫ್ಲವರ್ಸ್ ಬಟ್ ಲೆಟ್ ಸೇ ಇನ್ ಅ ಕಂಪ್ಲೀಟ್ ಫ್ಲವರ್ ನೀವು ಜನರಲ್ ಫಾರ್ಮ್ಯುಲಾ ಅಂತ ತಗೊಂಡ್ರೆ ನೀವು ಬೈಸೆಕ್ಶುಲ್ ಫ್ಲವರ್ ಅಂತ ಹಾಕ್ತೀರಾ ಪಿ ಇಸ್ ಫರ್ ಪೆರಿಯಾಂತ್ ಎರಡು ಅಥವಾ ಮೂರು ಲಾಡಿಕ್ಯೂಲ್ಸ್ ಅಂತ ಕಾಣಿಸುತ್ತೆ ಓಕೆ ಟೂ ಆರ್ ಥ್ರೀ ನಿಮಗೆ ಏನಂತಾರೆ ಯುನಿಟ್ಸ್ ಕಾಣಿಸುತ್ತೆ ಅಂಡರ್ ಪೆರಿಯಾಂತ್ ಅಂಡ್ ಇದನ್ನ ನೀವು ಲಾಡಿಕ್ ಮುಂದೆ ಹೋಗೋಣ ಯು ವಿಲ್ ಸಿ್ರೀಶಿಯಮ್ ತ್ರೀ ಆರ್ ಸಿಕ್ಸ್ ಅಂತ ಇದೆ ಏನು ಬ್ರಾಕೆಟ್ ಇಲ್ಲ ದಟ್ ಮೀನ್ಸ್ ಇಟ್ ಇಸ್ ರೆಪ್ರೆಸೆಂಟಿಂಗ್ ಫ್ರೀ ಸ್ಟೇಮನ್ ಅಂಡ್ ಗೈನೀಶಿಯಂ ನೋಡ್ಕೊಳ್ಳಿ ದ ನಂಬರ್ ಅಂತ ಹಾಕಿದೀವಿ ಒನ್ ಅಂತ ನಂಬರ್ ಯಾಕೆ ಹಾಕಿರೋದು ದ ರೀಸನ್ ಬಿಂಗ್ ಇಲ್ಲಿ ನೀವು ಹೈಪೊಗೈನಸ್ ಕಂಡೀಷನ್ ಅಂಡರ್ಲೈನ್ ಮಾಡ್ತಾ ಇದೀರ ಒನ್ ಮೀನ್ಸ್ ಬೇಸಿಕ್ಲಿ ದರ್ ಇಸ್ ಅ ಸಿಂಗಲ್ ಕಾರ್ಪೆಲ್ ಅಂತ ರೆಪ್ರೆಸೆಂಟೇಶನ್ ಸೊ ಸಿಂಗಲ್ ಆಗಿದ್ರೆ ಯೋ ಯು ಕೆ ನಾಟ್ ಶೋ ಫ್ಯೂಷನ್ ಅಲ್ವಾ ಬ್ರಾಕೆಟ್ ಹಾಕಿದ್ರು ವೇಸ್ಟ್ ಆಗುತ್ತೆ ರೈಟ್ ಸೊ ಐ ಹೋಪ್ ಫ್ಯಾಮಿಲಿ ಅರ್ಥ ಆಯಿತು ಕೆಲವೆಲ್ಲ ಎಕ್ಸಾಂಪಲ್ಸ್ ನೋಡ್ಕೊಂಬಿಡೋಣ ವಿ ವಿಲ್ ಫ್ಯೂ ಎಕ್ಸಾಂಪಲ್ಸ್ ಒನ್ ಮಿನಿಟ್ ಐ ವಿಲ್ ಜಸ್ಟ್ ಚೇಂಜ್ ದ ಪೇಜ್ ಓಕೆ ಎಕ್ಸಾಂಪಲ್ಸ್ ವಿತ್ ಎಕನಾಮಿಕ್ ಇಂಪಾರ್ಟೆನ್ಸ್ ಎಕನಾಮಿಕ್ ಇಂಪಾರ್ಟೆನ್ಸ್ ಅಲ್ಲಿ ಮೇನ್ಲಿ

ಸೆವರಲ್ ಗ್ರಾಸ್ ಪ್ರೊಡ್ಯೂಸ್ ವಾಲಟೈಲ್ ಸೆಂಟರ್ಡ್ ಆಯಿಲ್ ಯೂಸ್ಡ್ ಇನ್ ಪರ್ಫ್ಯೂಮರಿ ಎಕ್ಸಾಂಪಲ್ ಕಿಸ್ಕಸ್ ಅಂಡ್ ಲೆಮನ್ ಗ್ರಾಸ್ ಅಂತ ಇದೆ ಈ ಲೆಮನ್ ಗ್ರಾಸ್ ಬೇಕಂದ್ರೆ ಅಂಡರ್ಲೈನ್ ಮಾಡ್ಕೊಳ್ಳಿ ಎಸೆನ್ಶಿಯಲ್ ಆಯಿಲ್ ಪ್ರೊಡ್ಯೂಸ್ ಮಾಡಕ್ ಯೂಸ್ ಮಾಡ್ತಾರೆ ಲೆಮನ್ ಗ್ರಾಸ್ ಈ ಕಷಾಯದಲ್ಲೂ ಹಾಕ್ತಾರೆ ಇದನ್ನ ಇಫ್ ರಾಂಗ್ ಮಜ್ಜಿಗೆ ಸೊಪ್ಪು ಅಂತ ಕೂಡ ಕರೀತೀವಿ ನಾವು ಈ ಕೋವಿಡ್ ಟೈಮ್ ಅಲ್ಲಿ ತುಂಬಾ ಪಾಪ್ಯುಲರ್ ಆಗಿತ್ತು ಸಮ್ ಗ್ರಾಸಸ್ ಇನ್ಕ್ಲೂಡಿಂಗ್ ಬ್ಯಾಂಬು ಆರ್ ಯೂಸ್ ಟು ಪ್ರೊಡ್ಯೂಸ್ ಪೇಪರ್ ಇದನ್ನ ಅಗೇನ್ ನೆನ್ಪಿಟ್ಕೊಂಡ್ರೆ ಆಯ್ತು ಲೆಟ್ಸ್ ಗೋ ಫಾರ್ವರ್ಡ್

ಬಟ್ ಎನಿವೇಸ್ ನೆಕ್ಸ್ಟ್ ವಿ ಮೇಸ್ ಅಂತ ನಾನು ತಗೊಂಡ್ರೆ ವಿ ಮೇಸ್ ಅಂತ ನಾನು ತಗೊಂಡ್ರೆ ಮೇಸ್ ಪ್ಲಾಂಟ್ ಅಥವಾ ಏನಂತಾರೆ ಅದಕ್ಕೆ ವಿ ಮೇಸ್ ಪ್ಲಾಂಟಿಗೆ ಏನಂತ ಕರಿತಾರೆ ಜೋಳ ಓಕೆ ದ್ಯಾಟ್ ಇಸ್ ದ ಒನ್ ರೈಸಸ್ ಟೈವ ರೈಸಿಗೆ ಆ್ಯಂಡ್ ಬ್ಯಾಂಬೂಸ ಅಂತ ಕೊಟ್ಟರೆ ಇದು ಬ್ಯಾಂಬೂ ಪ್ಲಾಂಟಿಗೆ ಆಗುತ್ತೆ ಓಕೆ ಈ ಲಿಸ್ಟನ್ನು ನೆನಪು ಇಟ್ಕೊಂಡ್ರೆ ಶುಡ್ ಬಿ ಮೋರ್ ದ್ಯಾನ್ ಇನ್ನಫ್ ನೆಕ್ಸ್ಟ್ ಇದೆಲ್ಲ ಗ್ರಾಸ್ಗಳ ಹೆಸರು ಸೊ ಇದನ್ನ ನಾನು ಯಾವುದನ್ನು ಕೊಡ್ತಾ ಇಲ್ಲ ಇಟ್ಸ್ ಲಾಂಗ್ ಲಿಸ್ಟ್ ಲೆಟ್ಸ್ ನಾಟ್ ಗೆಟ್ ಇನ್ ಟು ದಿಸ್ ನೆಕ್ಸ್ಟ್ ನಾವು ಮಾಲ್ವೇಸಿಗೆ ಹೋಗೋಣ ವಿ ವಿಲ್ ಟಾಕ್ ಅಬೌಟ್ ಮಾಲ್ವೇಸಿ ಇಲ್ಲಿ ನೀವು ಮೇಜರ್ಲಿ ನೆನ್ಪಿಟ್ಕೊಳ್ಬೇಕಾಗಿರೋದು ಈ ಪರ್ಟಿಕ್ಯುಲರ್ ಡೈಗ್ರಾಮ್ ಮತ್ತೆ ಫ್ಲೋರಲ್ ಫಾರ್ಮುಲಾ ಇಷ್ಟನ್ನು ನೆನ್ಪಿಟ್ಕೊಂಡ್ರೆ ಮೋಸ್ಟ್ ಆಫ್ ಯೋರ್ ಥಿಂಗ್ಸ್ ಪ್ಲಸ್ ದ ಎಕ್ಸಾಂಪಲ್ಸ್ ಕಾಮನ್ ಎಕ್ಸಾಂಪಲ್ಸ್ ಏನಿತ್ತು ಅದನ್ನ ನೆನ್ಪಿಟ್ಕೊಂಡ್ರೆ ಮೋಸ್ಟ್ ಆಫ್ ಯುವರ್ ವರ್ಕ್ ವಿಲ್ ಬಿ ಡನ್ ಐ ಆಮ್ ಶ್ಯೂರ್ ತುಂಬಾ ಡೀಟೇಲ್ ಅಲ್ಲಿ ಕೊಡಲ್ಲ ಅನ್ಕೊಂಡಿದ್ದೀನಿ ದ ರೀಸನ್ ಬಿಂಗ್ ತುಂಬಾ ಫ್ಯಾಮಿಲೀಸ್ ಆಡ್ ಮಾಡಿದ್ದಾರೆ ಸೊ ಎಲ್ಲಾ ಫ್ಯಾಮಿಲೀಸು ಎಲ್ಲ ಡೀಟೇಲ್ ಕೊಟ್ಕೊಂಡು ಹೋದರೆ ದ ಚಾಪ್ಟರ್ ವಿಲ್ ಬಿಕಮ್ ಟು ಲಾಂಗ್ ದ್ಯಾಟ್ ಸೊ ಒಂದು ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಆಫ್ ಎವ್ರಿ ಫ್ಯಾಮಿಲಿ ಅಷ್ಟೇ ಇದು ಮಾಲ್ವೇಸಿ ಫ್ಯಾಮಿಲಿ ಹೈಬಿಸ್ಕಸ್ ದಾಸವಾಳ ಹೂ ಏನಿದೆ ಇಟ್ ಬಿಲಾಂಗ್ಸ್ ಟು ಮಾಲ್ವೇಸಿ ಫ್ಯಾಮಿಲಿ ಮಾಲ್ವೇಸಿ ಫ್ಯಾಮಿಲಿಯನ್ನು ಏನಕ್ಕೋಸ್ಕರ ಇಂಟ್ರೊಡ್ಯೂಸ್ ಮಾಡಿರಬಹುದು ಇನ್ ಯೋರ್ ಸಿಲೆಬಸ್ ನಿಮ್ಮ ಪ್ರಾಕ್ಟಿಕಲಲ್ಲಿ ಐ ಥಿಂಕ್ ಸೆಕೆಂಡ್ ಪಿ ಯು ಸಿ ಪ್ರಾಕ್ಟಿಕಲ್ ಟೈಪ್ ಸ್ಟಡಿ ಆಫ್ ಹೈಬಿಸ್ಕಸ್ ಅಂಡ್ ಹೈಬಿಸ್ಕಸ್ ಬಿಲಾಂಗ್ಸ್ ಟು ಮಾಲ್ವೇಸಿ ಫ್ಯಾಮಿಲಿ ಸೊ ಇದನ್ನಾಗಿ ನೆನ್ಪಿಟ್ಕೊಳ್ಳೋದು ಸ್ವಲ್ಪ ಈಸಿ ಆಗುತ್ತೆ ಅಂತ ಆಲ್ಸೋ ನೋನ್ ಆಸ್ ಮ್ಯಾಲೋ ಫ್ಯಾಮಿಲಿ ಮ್ಯಾಲೋ ಫ್ಯಾಮಿಲಿ ಅಂತ ಕೂಡ ಕರೀತಾರೆ ಆ್ಯಂಡ್ ಇದರಲ್ಲಿ ಕಾಮನ್ಲಿ ಇನ್ಕ್ಲೂಡ್ ಆಗುವಂತಹ ಗಿಡಗಳು ಯಾವುದು ಹೈಬಿಸ್ಕಸ್ ಲೇಡೀಸ್ ಫಿಂಗರ್ ಓಕ್ರಾ ಕಾಟನ್ ಆ್ಯಂಡ್ ಕಕಾವ್ ಅಂತ ಕಕಾವ್ ಬೀನ್ಸ್ ಆರ್ ಯೂಸ್ಡ್ ಫಾರ್ ಚಾಕ್ಲೇಟ್ ಪ್ರೊಡಕ್ಷನ್ ಬಟ್ ಎನಿವೇಸ್ ಅದು ಬೇಡ ಬಟ್ ಡಿಡ್ ಯು ನೋ ದ ಹೈಬಿಸ್ಕಸ್ ದಾಸವಾಳ ಹೂ ಮತ್ತು ಲೇಡೀಸ್ ಫಿಂಗರ್ ಬೆಂಡೆಕಾಯಿ ಹಾಗೆ ಕಾಟನ್ ಹತ್ತಿ ಅದಕ್ಕೆಲ್ಲ ಕನೆಕ್ಷನ್ ಇತ್ತು ಅಂತ ಗೊತ್ತಿತ್ತ ಇಲ್ಲ ಎವ್ರಿಥಿಂಗ್ ಕಮ್ಸ್ ಮಾಲ್ವೇಸಿ ಫ್ಯಾಮಿಲಿ ಇಲ್ಲಿ ಕೂಡ ನೀವು ನೆನ್ಪಿಟ್ಕೊಳ್ಬೇಕಾಗಿರುವಂಥದ್ದು ರಿಮೆಂಬರ್ ದಟ್ ಇಟ್ ನೆನ್ ಡೈಕಾಟ್ ಇಷ್ಟೆಲ್ಲ ನೆನ್ಪಿಟ್ಕೊಳ್ಬೇಕಂತಿಲ್ಲ ರಿಮೆಂಬರ್ ಇಟ್ ಇಸ್ ಅ ಟೈಪ್ ಆಫ್ ಡೈಕಾಟ್ ಪ್ಲಾಂಟ್ ಅಂತ ನೆನ್ಪಿಟ್ಕೊಳ್ಳಿ ಓಕೆ ಲೆಟ್ ಲೆಟಸ್ಟ್ ಲುಕ್ ಎಟ್ ದ ಲೀಫ್ ಅಂಡ್ ದ ಸ್ಟೆಮ್ ನಾವು ಈ ಡೈಕಾಟ್ ಪ್ಲಾಂಟ್ ಹೇಳಿದ ತಕ್ಷಣ ಅದರ ಕ್ಯಾರೆಕ್ಟರ್ಸ್ ತಲೆಯಲ್ಲಿ ಇಟ್ಕೊಳ್ಬೇಕು ಟಿಪಿಕಲ್ ಡೈಕಾಟ್ ಪ್ಲಾಂಟ್ ಇದು ಕ್ಯಾರೆಕ್ಟರ್ಸ್ ಏನಿದೆ ಅದನ್ನೆಲ್ಲ ನೆನ್ಪಿಟ್ಕೊಳ್ಳಿ ಓಕೆ ಶ್ರಬ್ಸ್ ಆಗಿರಬಹುದು ಅಥವಾ ಹರ್ಬೇಶಿಯಸ್ ಪ್ಲಾಂಟ್ ಆಗಿ ಇರಬಹುದು ವೈಲ್ಡ್ ಸಮರ್ ಸಮರ್ ಆಲ್ಸೋ ಸಮ ಆರ್ ಆಲ್ಸೋ ಸೀನ್ ಇನ್ ದ ಫಾರ್ಮ್ ಆಫ್ ಟ್ರೀಸ್ ಸೊ ಓವರ್ ಆಲ್ ನಂಬರ್ ಆಫ್ ಎಕ್ಸಾಂಪಲ್ಸ್ ಅಂಡರ್ ಶ್ರಬ್ ಮತ್ತೆ ಹರ್ಬ್ಸ್ ನಿಮಗೆ ಜಾಸ್ತಿ ಇರುತ್ತೆ ಟ್ರೀಸ್ ಆರ್ ಕಮ್ಮಿ ಅಂತ ಹೇಳ್ಬೋದು ಲೀವ್ಸ್ ಹೈಬಿಸ್ಕಸ್ ವಾಸ್ ಅನ್ ಎಕ್ಸಾಂಪಲ್ ಫಾರ್ ಆಲ್ಟರ್ನೇಟಿವ್ ಫಿಲ್ಲೋ ಟ್ಯಾಕ್ಸಿ ನೆನಪಿದೆಯಾ ಸೊ ಅಲ್ಲಿ ನಿಮಗೆ ಆಲ್ಟರ್ನೇಟ್ ಫಿಲ್ಲೋ ಟ್ಯಾಕ್ಸಿ ಕವರ್ ಆಯಿತು ಆ್ಯಂಡ್ ಆರ್ ಆಫನ್ ಪಾಮೇಟ್ಲಿ ಲೋಬ್ಡ್ ಅಂತ ಇದೆ ಆ್ಯಂಡ್ ಕ್ಯಾನ್ ಆಲ್ಸೋ ಬಿ ಕಂಪೌಂಡ್ ಆ್ಯಂಡ್ ಪಾಮೇಟ್ಲಿ ವೇಂಡ್ ಅಂತ ಕೂಡ ಇದೆ ತಲೆ ಕೆಡ್ಸ್ಕೋಬೇಡಿ ಜಸ್ಟ್ ರಿಮೆಂಬರ್ ದ್ಯಾಟ್ ಇಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಆಲ್ಟರ್ನೇಟ್ ಫಿಲೋ ಟ್ಯಾಕ್ಸಿ ಅಂತ ನೆನ್ಪಿಟ್ಕೊಳ್ಳಿ ಲೀಫ್ ಮಾರ್ಜಿನ್ ಈಸ್ ಎಂಟೈರ್ ಇನ್ ಮೆಜಾರಿಟಿ ಲೀಫ್ ಮಾರ್ಜಿನ್ ಕಂಪ್ಲೀಟ್ ಆಗಿರುತ್ತೆ ಬಟ್ ಸಮ್ ಸ್ಪೀಶಿ ಆಲ್ಸೋ ಹ್ಯಾವ್ ಡೆಂಟೇಟ್ ಲೀಫ್ ಮಾರ್ಜಿನ್ ಡೆಂಟೇಟ್ ಅಂತ ಅಂದರೆ ಹೀಗೆ ನೀವು ದಾಸವಾಳ ಗಿಡ ಹೂದು ದಾಸವಾಳ ಗಿಡದ್ದು ಸಾರಿ ಎಲೆಗಳನ್ನ ನೋಡಿರ್ತೀರಲ್ವಾ ಹೀಗೆ ಡೆಂಟೇಟ್ ಆಗಿರುತ್ತೆ ಅಂತ ಹೇಳ್ತಾರೆ ಮೆಜಾರಿಟಿ ಆಫ್ ದೆಮ್ ಹಾವ್ ಕಂಪ್ಲೀಟ್ ಕಂಪ್ಲೀಟ್ ಲೀಫ್ ಮಾರ್ಜಿನ್ ಕಂಪ್ಲೀಟ್ ಆಗಿರುತ್ತೆ ಬಟ್ ಡೆಂಟೇಟ್ ಕೂಡ ಕಾಣಿಸುತ್ತೆ ಅಂತ ಹೇಳ್ತಾ ಇರುವಂತದ್ದು ರೈಟ್ ಐ ಹೋಪ್ ದಿಸ್ ಇಸ್ ಕ್ಲಿಯರ್ ನೆಕ್ಸ್ಟ್ ಸ್ಟುಪ್ಯೂಲ್ಸ್ ಆರ್ ಫೌಂಡ್ ಅಟ್ ದ ಬೇಸ್ ಆಫ್ ದ ಲೀಫ್ ಸ್ಟಾಕ್ ಸ್ಟುಪ್ಯೂಲ್ಸ್ ಲೀಫ್ ಲೈಕ್ ಸ್ಟ್ರಕ್ಚರ್ ಅಟ್ ದ ಬೇಸ್ ಆಫ್ ಲೀಫ್ ಅಭಿಯಾನ್ ಬ್ಯಾಚ್ ಆಲ್ರೆಡಿ ಮಾಡಿದ್ದೀವಿ ಅಂಡ್ ಅದ್ರಲ್ಲಿ ಮಾರ್ಫಾಲಜಿ ಕವರ್ ಆಗಿದೆ ಇಫ್ ಯು ಆರ್ ಅ ಸ್ಟೂಡೆಂಟ್ ಆಫ್ ಅ ಪೇಡ್ ಬ್ಯಾಚ್ ದೆನ್ ಅಗೇನ್ ಮಾರ್ಫಾಲಜಿಯಲ್ಲಿ ಸ್ಟಿಪ್ಯೂಲ್ಸ್ ಕವರ್ ಆಗಿದೆ ಆಲ್ರೆಡಿ ನೋಡಿರ್ತೀರಾ ಅಂತ ಅನ್ಕೊಂಡಿದೀನಿ ನೆಕ್ಸ್ಟ್ ದ ಸ್ಟೆಮ್ ಕಂಟೈನ್ ಮ್ಯೂಕಸ್ ಕೆನಾಲ್ಸ್ ಅಂಡ್ ಮ್ಯೂಕಸ್ ಕ್ಯಾವಿಟಿ ವಿ ಡೋಂಟ್ ನೀಡ್ ದ್ಯಾಟ್ ಹೇರ್ ಆರ್ ಕಾಮನ್ ಆನ್ ದ ಸ್ಟೆಮ್ ಇನ್ ಅ ಸ್ಟೆಲೇಟ್ ರೇಡಿಯೇಟಿಂಗ್ ಸ್ಟಾರ್ ಲೈಕ್ ಮ್ಯಾನರ್ ಅದು ಕೂಡ ನಮಗೆ ಬೇಡ ನಮ್ಗೆ ಇಷ್ಟು ಸಾಕು ದಿಸ್ ಇಸ್ ಮೋರ್ ದೆನ್ ಸೊ ಸ್ಟಿಪ್ಯೂಲ್ಸ್ ಪ್ರೆಸೆಂಟ್ ಇದೆ ಫ್ಲವರ್ಸ್ ಆರ್ ಬೋರ್ನ್ ಇನ್ ಇದರ್ ಡೆಫಿನೆಟ್ ಆರ್ ಇನ್ಡೆಫಿನೆಟ್ ಆಕ್ಸಿಲರಿ ಇನ್ ಫ್ಲೋರಿಸೆನ್ಸ್ ಓಕೆ ಇಲ್ಲಿ ನೀವು ನೆನ್ಪಿಟ್ಕೊಳ್ಬೇಕಾಗಿರುವಂಥದ್ದು ಅಗೇನ್ ವಾಟ್ ಅಂಡ್ ಆಲ್ ಐ ವಿಲ್ ಜಸ್ಟ್ ಶೋ ಇಟ್ ಯು ಬ್ರಾಕ್ಟ್ ಅಂತ ಇದೆ ಸೊ ಲೀಫ್ ಲೈಕ್ ಸ್ಟ್ರಕ್ಚರ್ ಬೇಸ್ ಆಫ್ ದ ಬ್ರಾಕ್ಟ್ ಅಂತ ಕರಿತೀವಿ ಸೊ ಬ್ರಾಕ್ಟ್ಸ್ ಆ ಪ್ರೆಸೆಂಟ್ ಯುನಿಸೆಕ್ಶುಯಲ್ ಕೂಡ ಇರಬಹುದು ಅಥವಾ ಬೈಸೆಕ್ಶುಯಲ್ ಕೂಡ ಇರಬಹುದು ಯಾವುದು ದ ಫ್ಲವರ್ ಸಿಮೆಟ್ರಿ ಆಫ್ ದ ಫ್ಲವರ್ ಆಕ್ಟಿನೋಮಾರ್ಫಿಕ್ ಅಂದರೆ ರೇಡಿಯಲಿ ಸಿಮೆಟ್ರಿಕಲ್ ಆಗಿರುತ್ತೆ ಒಂದು ಯುನೀಕ್ ಕ್ಯಾರೆಕ್ಟರ್ ಅಂತ ಹೇಳಿದ್ರೆ ಏನು ಕೇಲಿಕ್ಸ್ ಅಂತ ಇರುತ್ತೆ ಅಂಡ್ ಅದ್ರ ಜೊತೆ ಒಂದು ಎಪಿಕೇಲಿಕ್ಸ್ ಅಂತ ಕೂಡ ಕಾಣಿಸಬಹುದು ಅಗೇನ್ ದಾಸವಾಳ ಹೂ ಅಂತ ನಾನು ತಗೊಂಡ್ರೆ ಕೇಲಿಕ್ಸ್ ಹೀಗ್ ಕಾಣಿಸುತ್ತೆ ಅಲ್ವಾ ಅದರ ಬೇಸ್ ಅಲ್ಲಿ ಇಲ್ಲಿ ನಿಮ್ಗೆ ಎಪಿ ಕೇಲಿಕ್ಸ್ ಕೂಡ ಕಾಣಿಸುತ್ತೆ ಒಂದು ಚಿಕ್ಕದು ಇದನ್ನ ಎಪಿಕೇಲಿಕ್ಸ್ ಅಂತ ಕರಿತೀವಿ ದಿಸ್ ಇಸ್ ಒನ್ ಸಚ್ ಸ್ಪೆಷಾಲಿಟಿ ಓಕೆ ಒನ್ ಸಚ್ ಸ್ಪೆಷಾಲಿಟಿ ಇದನ್ನಾಗೇ ನೆನ್ಪಿಟ್ಕೊಳ್ಳಿ next thing that you have to remember. Um, okay. either highlight martha characteristic of fruits, not nuts, and capsules that's what shizocarp fruits is kodala and again, the reason being types of fruits, types of fruitalya, again, fleshy, dry, so it will go, it will only complicate the topic. so i am. Um, ಪ್ರಿಟಿ ಶೋರ್ ಸಿಂಪಲ್ ಆಗಿ ಇಡ್ತಾರೆ ಹೋಪ್ ಇಷ್ಟೆಲ್ಲ ಟೈಪ್ಸ್ ಕೊಡೋಲ್ಲ ಅಂತ ಸೊ ಇಷ್ಟನ್ನ ನೆನ್ಪಿಟ್ಕೊಳ್ಳಿ ಮುಂದೆ ಹೋಗೋಣ ಫ್ಲೋರಲ್ ಅರೇಂಜ್ಮೆಂಟ್ ನೋಡ್ಕೊಳ್ಳಿ ಆಫ್ ಮಾಲ್ವೇಸಿ ಫ್ಯಾಮಿಲಿ ಮಾಲ್ವೇಸಿದು ಫ್ಲೋರಲ್ ಅರೇಂಜ್ಮೆಂಟ್ ಏನು ಅಂತ ನೋಡೋಣ ಇನ್ ಫ್ಲೋರಲ್ ಅರೇಂಜ್ಮೆಂಟ್ ಯು ವಿಲ್ ಫೈಂಡ್ ಯು ವಿಲ್ ಫೈಂಡ್ ಜಸ್ಟ್ ಇಲ್ಲಿ ನೀವು ಡೈಗ್ರಾಮ್ ನೋಡ್ತಾ ಫ್ಲೋರಲ್ ಅರೇಂಜ್ಮೆಂಟ್ ಅಲ್ಲಿ ವಾಲ್ವೇಟ್ ಎಸ್ಟಿವೇಶನ್ ಕಾಣಿಸ್ತಾ ಇದೆ ಕಂಡೀಷನ್ ಫ್ಯೂಸ್ ಆಗಿದೆ ಕರೆಕ್ಟ್ ಅಲ್ವಾ ಎಸ್ಟಿವೇಶನ್ ಕಾಣಿಸಬಹುದು ಇನ್ ದ ಕೇಸ್ ಆಫ್ ಸಪೋಸ್ ಐ ಟೇಕ್ ಹೈಬಿಸ್ಕಸ್ ಅಂತ ಅನ್ಕೊಳ್ಳಿ ಸೊ ಹೈಬಿಸ್ಕಸ್ ಅಂತ ನಾನು ತಗೊಂಡ್ರೆ ನಿಮ್ಗೆ ಎಸ್ಟಿವೇಶನ್ ಕಾಣಿಸುತ್ತೆ ಬಟ್ ಇನ್ ಜನರಲ್ ಇಫ್ ಐ ಲುಕ್ ಎಟ್ ದ ಮಾಲ್ವೇಸೀಸ್

ಮೆನ್ಶನ್ ಮಾಡ್ಕೊಂಬೇಡಿ ಸ್ಟೇಮನ್ಸ್ ಎಷ್ಟಿರಬಹುದು ಅಂತ ಕ್ಯಾನ್ ಬಿ ಫೈವ್ ಬಟ್ ಆಲ್ಸೋ ನ್ಯೂಮರಸ್ ನಾರ್ಮಲ್ ಆಗಿ ನಮ್ಮ ಮನೆಗಳಲ್ಲಿ ಹುಟ್ಟಿ ಹುಟ್ಟಿರುವಂತಹ ದಾಸವಾಳ ಹೂ ನೋಡಿದ್ರೆ ಸ್ಟೇಮನ್ಸ್ ತುಂಬಾ ಕಾಣಿಸುತ್ತೆ ನಿಮ್ಗೆ ಸೊ ಫೈವ್ ಟು ನ್ಯೂಮರಸ್ ಇನ್ ನಂಬರ್ ಪಿಸ್ಟಲ್ ಇಸ್ ಕಂಪೋಸ್ ಕಾರ್ಪೆಲ್ ಸೊ ನಾನು ಅಗೇನ್ ಇಲ್ಲಿ ಹೈಬಿಸ್ಕಸ್ ಅಂತ ತಗೊಂಡ್ರೆ ಫೈವ್ ಕಾರ್ಪೆಲ್ಸ್ ಕಾಣಿಸುತ್ತೆ ನಿಮ್ಗೆ ಎಲ್ಲಿ ಇನ್ ಹೈಬಿಸ್ಕಸ್ ಪೆಂಟಾ ಕಾರ್ಪೆಲರಿ ಅಂತ ಹೇಳ್ಬಹುದು ಅಥವಾ ಮಲ್ಟಿ ಕಾರ್ಪಿಲರಿ ಅಂತ ಹೇಳ್ಬಹುದು ಓವರಿ ಎಸ್ ಈಸ್ ದ ಸುಪೀರಿಯರ್ ಪೊಸಿಷನ್ ಅಂತ ಹೇಳಿದ್ರೆ ಹೈಪೋಗೈನಸ್ ಕಂಡೀಷನ್ ಅಂತ ಆಗಬಹುದು ಅಂಡ್ ಪ್ಲಾಸೆಂಟೇಶನ್ ಏನಿದೆ ಅದು ಎಕ್ಸೈಲ್ ಪ್ಲಾಸೆಂಟೇಶನ್ ಆಗುತ್ತೆ ಪ್ಲಾಸೆಂಟೇಶನ್ ಆಗುತ್ತೆ ಸೊ ದಿಸ್ ಈಸ್ ವಾಟ್ ದ ಫ್ಲೋರಲ್ ಡೈಗ್ರಾಮ್ ಲುಕ್ಸ್ ಲೈಕ್ ಇಫ್ ಯು ಸಿಲ್ವೇಟ್ ಎಸ್ಟಿವೇಶನ್ ತೋರಿಸಿದಾರೆ ನೋಡಿ ಸೆಪಲ್ಸ್ ಅಲ್ಲಿ ಪೆಟಲ್ಸ್ ಅಲ್ಲಿ ಕೂಡ ಇಲ್ಲಿ ವಾಲ್ವೇಟ್ ತೋರಿಸಿದಾರೆ ಅವರು

ವಾಲ್ವೇಟ್ ಎಸ್ಟಿವೇಶನ್ ತೋರಿಸ್ತಾ ಇದ್ದಾರೆ ಫ್ಯೂಷನ್ ಅನ್ನ ತೋರಿಸ್ತಾ ಇಲ್ಲಿ ನೋಡಿ ಅಂಡ್ ಒಳಗಡೆ ಇದೇನಿದೆ ಇದು ಬೇಸಿಕ್ಲಿ ದ ಪೆಟಲ್ಸ್ ಇಫ್ ಯು ಸಿಡ್ ಏಸ್ಟಿವೇಶನ್ ಅನ್ನ ತೋರಿಸಿದ್ದಾರೆ ಫೈವ್ ಕಾರ್ಪೆಲ್ಸ್ ಐದು ಕಾರ್ಪೆಲ್ಸ್ ಇದೆ ಫ್ಯೂಷನ್ ಅನ್ನ ತೋರಿಸ್ತಾ ಇದೆ ಇಟ್ ಇಸ್ ಶೋಯಿಂಗ್ ಫ್ಯೂಷನ್ ಎಕ್ಸೈಲ್ ಪ್ಲಾಸೆಂಟೇಷನ್ ಅನ್ನ ತೋರಿಸ್ತಾ ಇದೆ ಸ್ಟೇಮೆಂಟ್ಸ್ ನಿಮಗೆ ಕಾಣಿಸ್ತಾ ಇದೆ ಇಫ್ ಯು ಲುಕ್ ಅಟ್ ದ ಫ್ಲೋರಲ್ ಫಾರ್ಮ್ಯುಲಾ ಯುನಿಟ್ಸ್ ಕಾಣಿಸಬಹುದು ಎಪಿ ಕೇಲಿಕ್ಸ್ ಯೂನಿಟ್ಸ್ ಕಾಣಿಸಬಹುದು ನೆಕ್ಸ್ಟ್ ಇಸ್ ಕೆ ಫೈವ್ ಫ್ಯೂಸ್ಡ್ ಕಾಣಿಸ್ತಾ ಇದೆ ಸೊ ಇನ್ ಬ್ರಾಕೆಟ್ ಸಿಲಾ ಫೈವ್ ಫ್ಯೂಸನ್ ಇಲ್ಲ ಸೊ ಬ್ರಾಕೆಟ್ ಹಾಕಿಲ್ಲ ಸೊ ಇನ್ಫಿನಿಟಿ ಅಂತ ಹಾಕಿದೀವಿ ಪ್ಲಸ್ ನೀವು ಜನರಲ್ ಫ್ಲೋರಲ್ ಫಾರ್ಮ್ಯುಲಾ ಕೊಡಬೇಕಾದ್ರೆ ಇಟ್ ಮೆನ್ಷನ್ ದ ಆರ್ ಅಟ್ಯಾಚ್ ಟು ಕೊರೋಲಾ ಅಂತ ಸೊ ಈ ಪರ್ಟಿಕ್ಯುಲರ್ ಸಿಂಬಲ್ ನೀವು ನೋಡಬಹುದು ಇದನ್ನ ಏನಂತ ಕರೀತಾರೆ ವೆನ್ ಆಂಡ್ರೀಷ್ಯಮ್ ಇಸ್ ಅಟ್ಯಾಚ್ ಟು ಕೊರೋಲಾ ಇದನ್ನ ಏನಂತ ಕರೆಯೋದು ವಾಟ್ ಕಂಡೀಷನ್ ಇಸ್ ದಿಸ್ ಎಪಿ ಎಪಿ ಇದಕ್ಕೊಂದು ವರ್ಡ್ ಇದೆ ನೀವು ಒಂದು ಎಪಿಫಿಲ್ಲಸ್ ಕಂಡೀಷನ್ ಅಂತ ಕಲ್ತಿರ್ತೀರ ನಾವು ಹಿಯರ್ ಯು ಹ್ ಟು ಟೆಲ್ ಮಿ ವಾಟ್ ದ ಕಂಡೀಷನ್ ಇಸ್ ಇಫ್ ಕೊರೋಲಾ ಆ್ಯಂಡ್ ಆರ್ ಅಟ್ಯಾಚ್ಡ್ ಇದನ್ನ ಏನಂತ ಕರಿತೀರಾ ದೆ ಗೈನೀಶಿಯಂ ಅಂಡರ್ಲೈನ್ ಮಾಡಿದಾರೆ ಅದನ್ನು ಹೈಪೋ ಹೆನ್ಸ್ ಅಂಡರ್ಲೈನ್ ಮತ್ತೆ ಫೈವ್ ಹಾಕಿ ಬ್ರಾಕೆಟಲ್ಲಿ ಹಾಕಿದ್ದಾರೆ ದಟ್ ಮೀನ್ಸ್ ದ ಕಂಡೀಷನ್ ಇಸ್ ವಾಟ್ ಪೆಂಟಾ ಕಾರ್ಪೆಲರಿ ತೋರಿಸ್ತಾ ಇದೆ ಕಾರ್ಪೆಲ್ಸ್ ಸೊ ಇಫ್ ದ ಕಾರ್ಪೆಲ್ಸ್ ಆರ್ ಫ್ಯೂಸ್ಡ್ what you look, will you call this condition to be it is going to be called as as condition free the correct now here um, one more thing i think floral arrangement of the aagtane so remember it shows cymose inflorescence inflorescence annodu cymose agirutte in, cymos in malvaceae family so again this is a lot of information anta ankoḷi ದೆನ್ ಅಟ್ ಲೀಸ್ಟ್ ಫ್ಲೋರಲ್ ಫಾರ್ಮ್ಯುಲಾ ಮತ್ತೆ ಡೈಗ್ರಾಮ್ ನೆನ್ಪಿಟ್ಕೊಂಡ್ರೆ ಮೋರ್ ದೆನ್ ಇನಫ್ ಅಷ್ಟಾದ್ರೂ ನೆನ್ಪಿಟ್ಕೊಳ್ಳಿ ಮತ್ತೆ ಕಾಮನ್ ಕಾಮನ್ ಎಕ್ಸಾಂಪಲ್ಸ್ ಏನಿವೆ ಅದನ್ನ ನೆನ್ಪಿಟ್ಕೊಂಡ್ರೆ ಇಟ್ ವುಡ್ ಬಿ ಗುಡ್ ಆಲ್ ರೈಟ್ ಲೆಟ್ ಸಿ ಸಮ್ ಎಕ್ಸಾಂಪಲ್ಸ್ ಫಸ್ಟ್ ಇಸ್ ಗೊಸಿಪಿಯಂ ಅದು ಕಾಟನಿಗೆ ಜೀನಸ್ ನೇಮ್ ಆಗಿದೆ ಹೈಬಿಸ್ಕಸ್ ಫೀಶೀಸ್ ಹೈಬಿಸ್ಕಸ್

ಅಂತ ಅನ್ಕೊಂಡಿದೀನಿ ಲೆಟ್ಸ್ ಗೋ ಫಾರ್ವರ್ಡ್ ಮುಂದೆ ಹೋಗೋಣ ನೌ ಅಬೌಟ್ ಆಸ್ಟರೇಸಿ ಫ್ಯಾಮಿಲಿ ಇದು ಆಸ್ಟರೇಸಿ ಫ್ಯಾಮಿಲಿ ಅಥವಾ ಕಾಂಪೋಸಿಟೆ ನಿಮ್ಮ ಎನ್ ಎಮ್ ಸಿಲೆಬಸ್ ಏನಿದೆ ಅದ್ರಲ್ಲಿ ಮೆನ್ಷನ್ ಮಾಡಿದ್ದಾರೆ ಸನ್ಫ್ಲವರ್ ಫ್ಯಾಮಿಲಿ ಅಂತ ಕೂಡ ಇದನ್ನ ನಾವು ಹೇಳ್ತೀವಿ ಇಟ್ ಈಸ್ ಅ ಡೈಕಾಟ್ ಪ್ಲಾಂಟ್ ಡೈಕಾಟ್ ಅಂತ ನೆನ್ಪಿಟ್ಕೊಳ್ಳಿ ಅಗೇನ್ ಆನ್ಯುಯಲ್ ಹರ್ಬ್ಸ್ ಆಗುತ್ತೆ ಆನ್ಯುಯಲ್ ಹರ್ಬ್ಸ್ ಆಗುತ್ತೆ ಕ್ರಿಸಾಂಥಮಮ್ ಆ ಹೆಲಿಯಾಂಥಸ್ ಎರಡು ಹೇಳ್ತಾ ಇದ್ದೀನಿ ನಾನು ಕ್ರಿಸಾಂಥಮಮ್ ಈ ಸೇವಂತಿಗೆ ದರ್ಬರ ಅಂತ ಇದೆ ಝೀನಿಯಾ ಅಂತ ಇದೆ ಇದೆಲ್ಲ ಆ್ಯಂಡ್ ಸನ್ಫ್ಲವರ್ ಆಲ್ ಆಫ್ ದೀಸ್ ಕಮ್ ಅಂಡರ್ ಕಂಪೋಸಿಟೇ ಓಕೆ ಇದನ್ನಾಗೇ ನೆನ್ಪಿಟ್ಕೊಳ್ಳಿ ಸೊ ಮೋಸ್ಟ್ಲಿ ದೇ ಆರ್ ಹರ್ಬ್ಸ್ ಆನ್ಯಲ್ ಅಂತ ಹೇಳಿದ್ರೆ ಆಲ್ರೆಡಿ ಮೀನಿಂಗ್ ಹೇಳಿದ್ದೀನಿ ನಾನು ಒಂದು ಫ್ಲವರಿಂಗ್ ಸೈಕಲ್ ಇರುತ್ತೆ ಅಷ್ಟೇ ಆ್ಯಂಡ್ ದೇ ಆರ್ ರೇರ್ಲಿ ಟ್ರೀಸ್ ಟ್ರೀಸ್ ರೇರ್ ಆಗಿ ನಿಮಗೆ ಕಾಣಿಸೋ ಅಂಥದ್ದು ರೂಟ್ ಬಿಕಾಸ್ ಇಟ್ಸ್ ಡೈಕಾಟ್ ಟ್ಯಾಪ್ ರೂಟ್ ಸಿಸ್ಟಮ್ ಅಂತ ಬಟ್ ಇನ್ ಡೇಲಿಯಾ ಯು ವಿಲ್ ಫೈಂಡ್ ಫ್ಯಾಸಿಕ್ಯುಲೇಟೆಡ್ ರೂಟ್ ನಾವು ಡೇಲಿಯಾದು ಫ್ಯಾಸಿಕ್ಯುಲೇಟೆಡ್ ಇಸ್ ಆಕ್ಚುಲಿ ಅಡಿಫಿಕೇಶನ್ ಹಳೇ ಸಿಲೆಬಸ್ ಅಲ್ಲಿ ಇತ್ತು ಇವಾಗ ಅದನ್ನು ತೆಗೆದಿದ್ದಾರೆ ಸೊ ಡೈಲಿ ಅನ್ನೋ ಎಕ್ಸಾಂಪಲನ್ನು ನೆನ್ಪಿಟ್ಕೊಳ್ಳಿ ಸಾಕು ಫ್ಯಾಸಿಕ್ಯುಲೇಟೆಡ್ ರೂಟ್ ಸಚ್ ಯು ನೀಡ್ ನಾಟ್ ರಿಮೆಂಬರ್ ಸ್ಟೆಮ್ ನೋಡೋಣ ಹರ್ಬೇಷಿಯಸ್ ಆಗಿರುತ್ತೆ ಹರ್ಬೇಷಿಯಸ್ ಅಂತ ಹೇಳಿದ್ರೆ ಸ್ವಲ್ಪ ಸಪೂರವಾಗಿ ಗ್ರೀನ್ ಸಾಫ್ಟ್ ಆಗಿರುತ್ತೆ ಇರೆಕ್ಟ್ ಬ್ರಾಂಚ್ ಫೈಬ್ರಸ್ ಅಂಡ್ ಸಮಟೈಮ್ಸ್ ವಿತ್ ಮಿಲ್ಕಿ ಲೇಟೆಕ್ಸ್ ಅದನ್ನ ಕಿತ್ತಿದ್ರೆ ವೈಟ್ ಕಲರ್ ಹಾಲ್ ತರ ಅದ್ರಲ್ಲಿ ಬರುತ್ತೆ ಇದನ್ನ ಆಕ್ಚುಲಿ ಲೇಟೆಕ್ಸ್ ಅಂತ ಕರೆಯುವಂಥದ್ದು

ನೋ ಪ್ರಾಬ್ಲಮ್ ಆಲ್ಟರ್ನೇಟ್ ನೆನ್ಪಿಟ್ಕೊಳ್ಳಿ ಅಟ್ಲೀಸ್ಟ್ ಜನರಲ್ ಕ್ಯಾರೆಕ್ಟರ್ಸ್ ಇರಲಿ ಓಕೆ ಆ್ಯಂಡ್ ಒಕೇಶ್ನಲ್ ಆಗಿ ವರ್ಲ್ಡ್ ಕೂಡ ಕೂಡ ಕಾಣಿಸ್ಬಹುದು ನಿಮಗೆ ಲೈಕ್ ವೀನಿಯಾದಲ್ಲಿ ವರ್ಲ್ಡ್ ಇದೆ ಅಂತ ಇದ್ದಾರೆ ಆಪೋಸಿಟ್ ನಮಗೆ ಕಾಣಿಸೋದು ಹೆಲಿಯಾಂಥಸ್ ಅಲ್ಲಿ ಮೋಸ್ಟ್ಲಿ ಆಲ್ಟರ್ನೇಟ್ ಆಗೋದು ಓಕೆ ನೆಕ್ಸ್ಟ್ ಸ್ಟಿಪ್ಯೂಲ್ಸ್ ಇಲ್ಲ ಸೊ ಎಕ್ಸ್ ಸ್ಟಿಪ್ಯುಲೇಟ್ ಪಿ ಟಿ ಓಲ್ ಇದೆ ಹೆನ್ಸ್ ಪಿ ಟಿ ಓ ಲೇಟ್ ಇಫ್ ಯು ರಿಮೆಂಬರ್ ಪೊಯೆಸಿಯಲ್ಲಿ ಸೆಸೈಲ್ ಇತ್ತು ಪಿಟಿಯೋ ಲೀವ್ ನಿಮಗೆ ಮಾಲ್ವೇಸಿಯಲ್ಲೂ ಕೂಡ ಕಾಣಿಸುತ್ತೆ ಸಿಂಪಲ್ ಇದೆ ಪಿನ್ನೇಟ್ಲಿ ಆರ್ ಪಾಮೇಟ್ಲಿ ಲೋಬ್ಡ್ ಅಂತ ಇದೆ ಕಂಪೌಂಡ್ ಅಂತ ಇಲ್ಲ ಲೋಬ್ಡ್ ಅಂತ ಕೊಟ್ಟು ಆಮೇಲೆ ಕಂಪೌಂಡ್ ಅಂತ ಕೊಟ್ಟಿದ್ದಾರೆ ಸೊ ಸಿಂಪಲ್ ಲೀವ್ಸ್ ನಿಮಗೆ ಕಾಣೋದು ಸ್ವಲ್ಪ ಕಷ್ಟ ಇದೆ ಇಟ್ ಇಸ್ ಮೋಸ್ಟ್ ಲೈಕ್ಲಿ ಟು ಬಿ ಪಿನ್ನೇಟ್ಲಿ ಕಂಪೌಂಡ್ ಅಥವಾ ಪಾಮೇಟ್ಲಿ ಕಂಪೌಂಡ್ ಅಂತ ಹೇಳ್ಬೋದು ವೆನೇಷನ್ ಇಸ್ ರೆಟಿಕ್ಯುಲೇಟ್ ನ್ಯಾಚುರಲಿ ಅಲ್ವಾ ಡೈಕೋಟ್ ಅಂದ ತಕ್ಷಣ ವೆನೇಷನ್ ರೆಟಿಕ್ಯುಲೇಟ್ ಆಗಲೇಬೇಕು ಇನ್ ಫ್ಲಾರಿಸೆನ್ಸ್ ನೋಡೋಣ ಇಸ್ ಕ್ಯಾಪಿಟ್ಯುಲಮ್ ಅಥವಾ ಹೆಡ್ ಇನ್ ಫ್ಲಾರೆನ್ಸ್ ಅಂತ ಹೇಳ್ತೀವಿ ಇಲ್ಲ ಮ್ಯಾಮ್ ಅಷ್ಟು ನೆನ್ಪಿಟ್ಕೊಳಕ್ ಆಗಲ್ಲ ಟೂ ಮಚ್ ಹೆಡ್ ಕ್ಯಾಂಪ್ಯುಲಮ್ ಅಂದ್ರೆ ಏನು ಹೌ ವಿ ರಿಮೆಂಬರ್ ಆಲ್ ಆಫ್ ದಿಸ್ ಇಷ್ಟು ಇನ್ಫಾರ್ಮೇಶನ್ ಕೊಟ್ರೆ ಅಂತ ನೀವು ಮನ್ಸಲ್ಲಿ ಬೈಕೊಂಡ್ರೆ ನೋ ಪ್ರಾಬ್ಲಮ್ ಇದಕ್ಕೆ ಸಿಂಪಲ್ ಸೊಲ್ಯೂಷನ್ ಏನು ಕೊಟ್ಟಿರೋ ಟರ್ಮಿನಾಲಜಿ ನೆನ್ಪಿಟ್ಕೊಳ್ಳಿ ರೆಸಿಮೋಸ್ ಅಂತ ನೆನ್ಪಿಟ್ಕೊಳ್ಳಿ ಎಟ್ ಲೀಸ್ಟ್ ಇಲ್ಲ ಮ್ಯಾಮ್ ಐ ಹ್ಯಾವ್ ವೆರಿ ಗುಡ್ ಮೆಮೊರಿ ನಾನು ನೆನ್ಪಿಟ್ಕೊಂತೀನಿ ಅಂದ್ರೆ ಅ ಟೈಪ್ ಆಫ್ ರೆಸಿಮೋಸ್ ಇನ್ ಇನ್ಫ್ಲಾರಸೆನ್ಸ್ ಈಸ್ ನಥಿಂಗ್ ಬಟ್ ಕ್ಯಾಪಿಟ್ಯೂಲಮ್ ಅಥವಾ ಹೆಡ್ ಅಂತ ನೆನ್ಪಿಟ್ಕೊಂಡ್ರೆ ಐ ಥಿಂಕ್ ಸಾಕಾಗುತ್ತೆ ನೆಕ್ಸ್ಟ್ ಥಿಂಗ್ ದ್ಯಾಟ್ ಯು ಹ್ಯಾವ್ ಟು ರಿಮೆಂಬರ್ ಒಂದು ಸನ್ ಫ್ಲವರ್ ಒಂದು ಸೂರ್ಯಮುಖಿ ಅನ್ನೋ ಒಂದು ಹೂ ಏನಿದೆ ಇಟ್ ಈಸ್ ಆ್ಯಕ್ಚುಲಿ ಅನ್ ಇನ್ ಅದು ಒಂದು ಹೂವಲ್ಲ ಅದರ ಸಾವಿರಾರು ಗಟ್ಟಲೆ ಹೂ ಇದೆ ಓಕೆ ಸೊ ದ ನಂಬರ್ ಆಫ್ ಫ್ಲವರ್ಸ್ ಇನ್ ಈಚ್ ಇನ್ಫ್ಲಾರಿಸೆನ್ಸ್ ವೇರಿ ಫ್ರಾಮ್ ಥೌಸಂಡ್ ಟು ಒನ್ ಓಕೆ ಇಲ್ಲಿ ನೋಡಿ ತೋರಿಸ್ತೀನಿ ಈ ಡಯಾಗ್ರಾಮ್ ಅಲ್ಲಿ ಇಲ್ಲಿ ಕಾಣಿಸ್ತಾ ಇದೆಯಾ ಈ ಪ್ರತಿ ಇದು ಪ್ರತಿ ಯೂನಿಟ್ ಇದು ಒಂದು ಹೂ ಇದು ಒಂದು ಹೂ ಎರಡು ನೋಡಿ ಶೇಡ್ ಮಾಡಿದೆ ನಾನು ಮೂರನೇ ಹೂ ಅಂತ ಅನ್ಕೊಳ್ಳಿ ಓಕೆ ಆ್ಯಂಡ್ ಒಳಗಡೆ ಕಾಣಿಸ್ತಾ ಇರುವಂತಹ ಭಾಗ ಏನಿದೆ ದಿಸ್ ಇಸ್ ಇದು ಒಂದು ಹೂ ಇನ್ನೊಂದು ಹೂ ಇದೊಂದು ಹೂ ದಿಸ್ ಇಸ್ ಅನಾದ್ ಫ್ಲವರ್ ದಿಸ್ ಇಸ್ ಅನಾದ ಫ್ಲೋರೆಟ್ ಬ್ರಾದರ್ ಫ್ಲೋರೆಟ್ ಹೀಗೆ ಸೊ ಗುಂಪಿದೆ ಫ್ಲೋರೈಟ್ಸ್ ಇದು ಗುಂಪು ಇಟ್ ಲುಕ್ಸ್ ಲೈಕ್ ಅ ಸಿಂಗಲ್ ಫ್ಲವರ್ ಬಟ್ ಇಟ್ ಇಸ್ ಇನ್ ಇನ್ ಫ್ಲಾರಸೆನ್ಸ್ ಈ ಫ್ಲೋರೈಟ್ಸ್ ಅನ್ನ ನೀವು ಡಿವೈಡ್ ಮಾಡಬಹುದು ಮಧ್ಯದಲ್ಲಿ ಎಲ್ಲೋ ಭಾಗ ಏನಿದೆ ಅದನ್ನ ಡಿಸ್ಕ್ ಫ್ಲವರ್ ಅಂತ ಕರಿತೀವಿ ಹಾಗೆ ವೈಟ್ ಕಲರ್ ಭಾಗ ಏನಿದೆ ಅದನ್ನ ನಾವು ರೇ ಫ್ಲೋರೆಟ್ ಅಥವಾ ಫ್ಲವರ್ಸ್ ಅಂತ ಕರೆಯುವಂಥದ್ದು ಆಲ್ ರೈಟ್ ಓಕೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ ಮುಂದೆ ಹೋಗೋಣ ಲೆಟ್ಸ್ ಗೋ ಫಾರ್ವರ್ಡ್ ಫ್ಲವರ್ ಎಪ್ಪಿಗೈನಸ್ ಕಂಡೀಷನ್ ಎಂದ್ರೆ ಏನು ಓವರಿ ಕೆಳಗಡೆ ಇರೋದು ಕೊರೊಲಾ ಕೇಲಿಕ್ಸ್ ಆಂಡ್ರೀಶಮ್ ಇದೆಲ್ಲ ಓವರಿಯ ಮೇಲೆ ಬರೋ ಬರುತ್ತೆ ಓಕೆ ನೆಕ್ಸ್ಟ್ ಯೂಶ್ವಲಿ ಬೈಸೆಕ್ಶುಲ್ ಆಗಿರುವಂತ ಫ್ಲವರ್ ಜನರಲಿ ಹರ್ಮೋಫ್ರೊಡೈಟ್ ಅಂತ ಹೇಳಿದ್ರೆ ಬೇಸಿಕಲಿ

ದೇ ಆರ್ ಅಂತ ಹೇಳ್ಬೋದು ಐ ಇಟ್ ಸೇಫ್ ಟು ಸೇ ದೇ ಆರ್ ಕ್ಸ್ ಅಂತ ಇಟ್ ಇಸ್ ನಾಟ್ ಹೇಳುವಂಥದ್ದು ಹವೆ ಜನ್ರಲೈಸ್ಡ್ ಆಗಿ ಹೇಳುವಂಗಿಲ್ಲ ಸೊ ಓಕೆ ಇಷ್ಟು ನೆನ್ಪಿಟ್ಕೊಳ್ಳಿ ಎಪಿಗೈನಸ್ ಕಂಡೀಷನ್ ರೇ ಫ್ಲವರ್ಸ್ ಆಫ್ ಸನ್ಫ್ಲವರ್ ಇಸ್ ಎಪಿಗೈನಸ್ ಅಂತ ಎಕ್ಸಾಂಪಲ್ ಅಲ್ಲೇ ಕೊಟ್ಟಿದ್ದಾರೆ ಆರ್ ಆರ್ ಲೆಟ್ಸ್ ಲೀವ್ ರೇ ಫ್ಲಾರೆ ಟುವರ್ಡ್ಸ್ ಪೆರಿಫೆರಿ ಕಾಣಿಸುತ್ತೆ ಹೊರಗಡೆ ಸೈಡ್ ಇರುವಂತ ನಾವು ರೇ ಫ್ಲಾರೆಟ್ ಅಂತ ಕರೀತೀವಿ ಅಂಡ್ ಇಟ್ ಈಸ್ ಜನರಲಿ ಪಿಸ್ಟಿಲೇಟ್ ಲೈಕ್ ಐ ಟೋಲ್ ಯು ಒಂದಾದೂ ಫೀಮೇಲ್ ಫ್ಲವರ್ ಆಗಿರುತ್ತೆ ಅಥವಾ ನ್ಯೂಟ್ರಲ್ ನ್ಯೂಟ್ರಲ್ ಅಂತ ಹೇಳಿದ್ರೆ ಅದ್ರ ಹತ್ರ ಏನು ಇಲ್ಲ

ಪೆಟಲಸ್ ಕಂಡೀಷನ್ ಅಗೇನ್ ಇಷ್ಟನ್ನ ಮಾತ್ರ ನೆನ್ಪಿಟ್ಕೊಂಡ್ರೆ ಸಾಕು ಆಬ್ಸೆಂಟ್ ಇದು ಅವರು ರೇ ಫ್ಲೋರೆಟ್ ಬಗ್ಗೆ ಮಾತಾಡ್ತಾ ಇದೆ ವಾಟ್ ವಿ ಆರ್ ಟಾಕಿಂಗ್ ಇಸ್ ಅಬೌಟ್ ರೇ ಫ್ಲೋರೆಟ್ ಮಕ್ಕಳೇ ಕೇಲಿಕ್ಸ್ ಮತ್ತೆ ಕೊರೋಲಾ ಮತ್ತೆ ರೇ ಫ್ಲೋರೆಟ್ ಇಸ್ ಮೋಸ್ಟ್ ಲೈಕ್ಲಿ ಟು ಬಿ ಪಿಸ್ಟುಲೈಟ್ ಅಂದ್ರೆ ನ್ಯಾಚುರಲಿ ಇಟ್ ಆಬ್ಸೆಂಟ್ ವಾಟ್ ಆಂಡ್ರೀಷಿಯಂ ಗೈನೀಶಿಯಂ ಹೇಗಿರುತ್ತೆ ಇನ್ ರೇ ಫ್ಲೋರೆಟ್ ಆ ವೈಟ್ ಕಲರ್ ಭಾಗ ಇತ್ತಲ್ವಾ ಹೂವಲ್ಲಿ ಬೈ ಕಾರ್ಪೆಲರಿ ಎರಡು ಕಾರ್ಪೆಲ್ ಫ್ಯೂಸ್ ಆಗಿದೆ ಸೊ ಸಿಂಕ್ಸ್ ಓವರಿ ಈಸ್ ಇನ್ಫೀರಿಯರ್ ದಟ್ ಮೀನ್ಸ್ ಎಪಿಗೈನಸ್ ಒಂದೇ ಒಂದು ಲಾಕ್ಯೂಲ್ ಇರೋದು ಅದ್ರಲ್ಲಿ ಒನ್ ಓವ್ಯೂಲ್ ಇನ್ ಈಚ್ ಲಾಕ್ಯೂಲ್ ಒನ್ ಓವ್ಯೂಲ್ ಒಂದೇ ಲಾಕ್ಯೂಲ್ ಇರೋದು ಅದ್ರಲ್ಲಿ ಒಂದು ಓವ್ಯೂಲ್ ಇರೋದು ಈಚ್ ಲಾಕ್ಯೂಲ್ ಯಾಕೆ ಕೊಟ್ಟಿದ್ದಾರೆ ಎಮ್ ನಾಟ್ ಶೋರ್ ಬೇಸಲ್ ಪ್ಲಾಸೆಂಟೇಷನ್ ಕಾಣಿಸುತ್ತೆ ಬೇಸಲ್ ಪ್ಲಾಸೆಂಟೇಷನ್ ಕಾಣಿಸುತ್ತೆ ಇಷ್ಟನ್ನ ನೆನ್ಪಿಟ್ಕೊಳ್ಳಿ ಆಲ್ ಆಫ್ ದಿಸ್ ಇಸ್ ಫಾರ್ ರೇ ಫ್ಲಾರೆಟ್ ಡಿಸ್ಕ್ ಫ್ಲಾರೆಟ್ ಅಂತ ಬಂದಾಗ ಇಟ್ ವಿಲ್ ಚೇಂಜ್ ಲಿಟ್ಲ್ ಬೆಟ್ ಡಿಸ್ಕ್ ಫ್ಲಾರೆಟ್ ಇನ್ ದ ಸೆಂಟರ್ ಆಫ್ ದ ಹೆಡ್ ಮಧ್ಯದಲ್ಲಿ ಹೆಡ್ ಅಂತ ಹೇಳಿದ್ರೆ ಹೆಡ್ ಇನ್ಫ್ಲೋರಿಸೆನ್ಸ್ ಮಧ್ಯ ಭಾಗ ಏನಿದೆ ಅದನ್ನ ಡಿಸ್ಕ್ ಫ್ಲೋರೆಟ್ ಅಂತ ಕರಿತೀವಿ ಅದು ಬೈಸೆಕ್ಶುಯಲ್ ಸೊ ಅಲ್ಲಿ ನಿಮಗೆ ಮೇಲ್ ಅಂಡ್ ಫಿಮೇಲ್ ರಿಪ್ರೊಡಕ್ಟಿವ್ ವರ್ಲ್ಸ್ ಕಾಣಿಸುತ್ತೆ ಅಂಡ್ ಆಕ್ಟಿನೋಮಾರ್ಫಿಕ್ ಅದು ಎಲ್ಲ ಉಲ್ಟಾ ರೇ ಫ್ಲೋರೆಟ್ ಇದು ಆಲ್ಮೋಸ್ಟ್ ಎಲ್ಲ ಕ್ಯಾರೆಕ್ಟರ್ಸ್ ಉಲ್ಟಾ ಇದೆ ಇದು ಬೈಲ್ಯಾಟ್ರಲಿ ಸಿಮೆಟ್ರಿಕಲ್ ಅಲ್ಲ ಇದು ರೇಡಿಯಲಿ ಸಿಮೆಟ್ರಿಕಲ್ ಆಗಿರೋದು

ಸೀಡ್ ಹಿಡ್ಕೊಂಡು ಗಾಳಿಯಲ್ಲಿ ಬರ್ತಾ ಇತ್ತು ನೆನ್ಪಿದ್ಯಾ ಅಜ್ಜಿ ಕೂದಲು ಅಂತ ಆಟ ಆಡ್ತಾ ಇದ್ವಿ ಅದನ್ನು ದ್ಯಾಟ್ ಆ ವೈಟ್ ಕಲರ್ ಭಾಗ ಇದೆಯಲ್ವಾ ಅದು ಆ್ಯಕ್ಚುಲಿ ಕೇಲಿಕ್ಸ್ ಅದು ಹೇರಿ ಕೇಲಿಕ್ಸ್ ಪ್ಯಾಪರ್ಸ್ ಅಂತ ಅದನ್ನು ಕರೆಯುವಂಥದ್ದು ಬಟ್ ಅಗೇನ್ ಬಿಕಾಸ್ ಇಸ್ ನಾಟ್ ಪಾರ್ಟ್ ಆಫ್ ಯಮ್ ಆಫೋಲಜಿ ಸೊ ಅದನ್ನ ಹೇಳಲ್ಲ ಅಥವಾ ನಿಮ್ಮ ಕೊಟ್ಟರು ಸಿಲೆಬಸ್ ಅಲ್ಲಿ ಇದನ್ನ ಈ ವರ್ಡನ್ನು ಕೊಡಲ್ಲ ಅನ್ಕೊಂಡಿದೀನಿ ಕೊರೊಲಾ ಲೈಕ್ ಎ ಸೆಟ್ ಪೆಟಲ್ಸ್ ಆಫ್ ಫೈವ್ ಗ್ಯಾಮೋ ಪೆಟಲಸ್ ಓಕೆ ಫ್ಯೂಸ್ ಆಗಿದೆ ಟ್ಯುಬ್ಯುಲಾರ್ ಆಗಿದೆ ದಟ್ಸ್ ಫೈನ್ ಆಂಡ್ರೀಷ್ ಎರಡು ಸ್ಟೇಮನ್ ಕಾಣಿಸೋದು ನಿಮಗೆ ಡಿಸ್ಕ್ ಫ್ಲೋರೆಡ್ ಬಗ್ಗೆ ಮಾತಾಡ್ತಾ ಇದೀವಿ ಎಪಿಪೆಟಾಲಸ್ ಕಂಡೀಷನ್ ಸೊ ಹಿಯರ್ ಯು ಗಾಟ್ ದ ವರ್ಡ್ ಆಂಡ್ರೀಷಮ್ ಮತ್ತೆ ಕೊರೋಲಾ ಫ್ಯೂಸ್ ಆದರೆ ಇದನ್ನ ಎಪಿಪೆಟಾಲಸ್ ಅಂತ ಕರೀತಾರೆಷಿಯಸ್ ಐ ಗೋಯಿಂಗ್ ಟು ಓಕೆ ಸಿಂಜನೇಷಸ್ ಅಂದ್ರೆ ಏನು ಅಂತ ಡ್ರಾ ಮಾಡಿ ತೋರಿಸ್ತೀನಿ ನಾನು ಸಿಂಜನೇಷ್ಯಸ್ ಮೀನ್ಸ್

ಎಕ್ಸ್ಪ್ಲನೇಷನ್ ಅಥವಾ ಒನ್ ಮೊಶನ್ ಓಕೆ ಸೊ ಲೆಟ್ಸ್ ಹೋಪ್ ನಾಟ್ ಆದ್ರೂ ಸ್ಪೆಸಿಫಿಕ್ ಆಗಿ ಡಯಾಗ್ರಾಮ್ ಬೇಕಂದ್ರೆ ಹೇಳ್ತೀನಿ ಫ್ಯೂಸ್ ಆಗಿರುತ್ತೆ ಹೀಗೆ ಆಂಡ್ ಇದರ ಫಿಲಮೆಂಟ್ಸ್ ಇದೆಯಲ್ವಾ ಯಾವುದು ಆಂಥರ್ ಇದು ಅದು ಫ್ರೀ ಇರುತ್ತೆ ಇದನ್ನ ಆಕ್ಚುಲಿ ಸಿಂಜನೇಷನ್ಸ್ ಅಂತ ಹೇಳೋದು ಸಿಂಜನೇಷಸ್ ಅಂತ ಹೇಳೋದು ಫಿಲಮೆಂಟ್ಸ್ ಫ್ರೀ ಆಗಿರುತ್ತೆ and stem uh, anthers sorry anthers fused okay Dithicus bilobed yes these are all common observations an in input? pidkoli filament free anta mentioned already madidare gynecium bicarpillary, syncarpus same as ray floret. ovary inferior naturally hypogynous flower adre ovary, ovary kelagade ಯುನಿಲಾಕ್ಯುಲರ್ ಸಿಂಗಲ್ ಓವ್ಯೂಲ್ ಇಲ್ಲಿ ನಿಮ್ಗೆ ಬೇಸಲ್ ಪ್ಲಾಸೆಂಟೇಷನ್ ಅನ್ನೋದು ತೋರಿಸುತ್ತೆ ಸೊ ವೆನ್ ಯು ಗೋ ಟು ದ ಫ್ಲೋರಲ್ ಡೈಗ್ರಮ್ ಐ ವಿಲ್ ಕಮ್ ಟು ದ್ಯಾಟ್ ಸೀಡ್ ಎಕ್ಸಾಲ್ಬಿಮಿನಸ್ ಅಂತ ಮೆನ್ಷನ್ ಮಾಡಿದ್ದಾರೆ ಅಂಡ್ ಫ್ರೂಟ್ ಸಿಪ್ಸೆಲ್ಲ ಅಂತ ಮೆನ್ಷನ್ ಮಾಡಿದ್ದಾರೆ ಅಗೇನ್ ಇಫ್ ಯು ವಾಂಟ್ ಯು ಕ್ಯಾನ್ ರಿಮೆಂಬರ್ ದ ಟೈಪ್ ಆಫ್ ಫ್ರೂಟ್ ಆರ್ ಇಫ್ ಯು ವಾಂಟ್ ಯು ಕ್ಯಾನ್ ಫೋಗೆಟ್ ಇಟ್ ಓಕೆ ಫ್ಲೋರಲ್ ಫಾರ್ಮ್ಯುಲಾ ನೋಡ್ಕೊಳ್ಳೋಣ ಲೆಟ್ ಸಿ ರೇ ಫ್ಲೋರೆಟಿಕ್ ಬೇರೆ ಡಿಸ್ಕ್ ಫ್ಲೋರೆಟಿಕ್ ಬೇರೆ ಹೋಗುತ್ತೆ

ಫ್ಲೋರಲ್ ಡೈಗ್ರಾಮ್ ನೋಡ್ಕೊಳ್ಳೋಣ ಸೊ ಫಸ್ಟ್ ಡೈಗ್ರಾಮ್ ದಟ್ ಯೋರ್ ಸೀಯಿಂಗ್ ಹಿಯರ್ ಈಸ್ ಆಫ್ ಡಿಸ್ಕ್ ಫ್ಲಾರೆಟ್ ಇದು ಡಿಸ್ಕ್ ಫ್ಲಾರೆಟ್ ಇದಾಗಿದೆ ಆ್ಯಂಡ್ ದಿಸ್ ಈಸ್ ರೇ ಫ್ಲಾರೆಟ್ ಹಿಯರ್ ಸೊ ಇದನ್ನ ಕರೆಕ್ಟಾಗಿ ಅಗೇನ್ ನೋಡ್ಕೊಳ್ಳಿ ಇಲ್ಲಿಂದ ಕೂಡ ನಿಮಗೆ ಕ್ವೆಶನ್ಸ್ ಬರಬಹುದು ಸೊ ಬಂದರೆ ಬಂದರೆ ಬರಬಹುದು ಆಲ್ ರೈಟ್ ಸೊ ಯು ಸಿ ಡಿಸ್ಕ್ ಫ್ ಅಲ್ಲಿ ಇಫ್ ಯು ರಿಲ್ ಫಾರ್ಮ್ಯುಲಾ ಹಾಕಬಹುದು ಯು ಕ್ಯಾನ್ ಸಿ ಒಂದು ಎರಡು ಮೂರು ಕೇಲಿಕ್ಸ್ ಕಾಣಿಸ್ತಾ ಇದೆ ಕೊರೋಲಾ ಅಗೇನ್ ಇಫ್ ಯು ಗೋ ಬ್ಯಾಕ್ ಇಫ್ ಯು ಕೊರೋಲಾ ತ್ರೀ ಟು ಫೈವ್ ಅಂತ ಇತ್ತು ನಾವು ಐದು ತಗೊಂಡಿದ್ದೀವಿ ಇಲ್ಲಿ ಫೈವ್ ವಿ ಹ್ಯಾವ್ ಟೇಕನ್ ಈ ಪರ್ಟಿಕ್ಯುಲರ್ ಫಾರ್ಮ್ಯುಲಾ ಹೇಳ್ತಾ ಇದ್ದೀನಿ ಆ್ಯಂಡ್ ರೀಶಿಯಮ್ ಕೂಡ ಇಲ್ಲಿ ನೋಡಿ ಒಂದು ಚೇಂಜ್ ದ ಕಲರ್ ಒಂದು ಬಟ್ ಅಟ್ಯಾಚ್ಮೆಂಟ್ ತೋರಿಸ್ತಾ ಎರಡು ಮೂರು ಅಟ್ಯಾಚ್ಮೆಂಟ್ ಅನ್ನ ನೀವು ತೋರಿಸ್ತಾ ಅಂಡ್ ಮಧ್ಯದಲ್ಲಿ ಇಸ್ ಬೇಸಿಕ್ಲಿ ದೈನೀಷಿಯಂ ಇಲ್ಲಿ ನಿಮ್ಗೆ ರಫ್ ಆಗಿ ಒಂದು ಬೈಕಾರ್ಪಲರಿ ಕಂಡೀಷನ್ ಇದು ಯು ಕ್ಯಾನ್ ಸಿ ಹೀಗೆ ಕಾಣಿಸಬಹುದು ರೈಟ್ ಅ ಸಿಂಗಲ್ ಓವ್ಯೂಲ್ ಜನರಲಿ ಓಕೆ ಜನರಲಿ ಬೇಸಲ್ ಪ್ಲಾಸಂಟೇಷನ್ ಕಾಣಿಸುತ್ತೆ ವೆನ್ ಯು ಕಮ್ ಟು ರೇ ಫ್ಲೋರೆಟ್ ಅಥವಾ ರೇ ಫ್ಲೋರೆಟ್ ಪಾರ್ಟ್ ಆಫ್ ದ ಫ್ಲವರ್ ಅಂತ ಅನ್ಕೊಳ್ಳಿ ಅಗೇನ್ ನಿಮ್ಗೆ ಕೇಲಿಕ್ಸ್ ನೋಡಿ ಮೂರೇ ಕಾಣಿಸ್ತಾ ಇರೋದು ಯು ಕ್ಯಾನ್ ಸಿ ಹಿಯರ್ ಒಂದು ಎರಡು ಅಂಡ್ ಮೂರು ಆ್ಯಂಡ್ ಮಧ್ಯದಲ್ಲಿರುವಂಥದ್ದು ಅಗೇನ್ ಐದು ನಿಮಗೆ ಕೊರೊಲಾ ಪೆಟಲ್ಸ್ ಒಂದು ಎರಡು ಮೂರು ನಾಲ್ಕು ಐದು ಕಾಣಿಸ್ತಾ ಇದೆ ರೇ ಫ್ಲಾರಿಟ್ ಬಗ್ಗೆ ಮಾತಾಡ್ತಾ ಇದೀನಿ ಸೊ ನಿಮಗೆ ಎಲ್ಲೂ ಸ್ಟೇಮನ್ಸ್ ಕಾಣಿಸ್ತಾ ಇಲ್ಲ ಮತ್ತು ಓವರಿ ಅಗೇನ್ ಇಸ್ ಬೈ ಕಾರ್ಪಿಲರಿ ಸಿಂಕ್ ಕಾರ್ಪಸ್ ಹಾಗೆ ಬೇಸಲ್ ಪ್ಲಾಸೆಂಟೇಷನ್ ಅನ್ನು ತೋರಿಸ್ತಾ ಇದೆ ರೈಟ್ ಸೊ ಫ್ಲೋರಲ್ ಡಯ್ರಾಮ್ ಮತ್ತೆ ಫ್ಲೋರಲ್ ಫಾರ್ಮ್ಯುಲಾ ನನ್ನ ಮಕ್ಕಳಿಗೆ ಯಾವಾಗಲೂ ಅಂತೀನಿ ಮ್ಯಾಮ್ ನಮಗೆ ಎಲ್ಲ ಕ್ಯಾರೆಕ್ಟರ್ಸ್ ನೆನ್ಪಿಟ್ಕೊಳ್ಳೋಕೆ ಆಗಲ್ಲ ಅಂದ್ರೆ ಮಾಡೋದು ಸಿ ಮೋಸ್ಟ್ ಲೈಕ್ಲಿ ಫ್ಯಾಮಿಲೀಸ್ ಇಂದ ನಿಮಗೆ ಕ್ವಶನ್ ಬರ್ತಾ ಇದ್ರೆ ಫ್ಲೋರಲ್ ಫಾರ್ಮ್ಯುಲಾ ಮತ್ತೆ ಫ್ಲೋರಲ್ ಡೈಗ್ರಮ್ ಇಂದ ಬರಬಹುದು ಹಾಗೆ ಸ್ವಲ್ಪ ಎಕ್ಸಾಂಪಲ್ಸ್ ಸೊ ಲಾಸ್ಟ್ ಲಾಸ್ಟ್ ಗೆ ಕನಿಷ್ಠ ಪಕ್ಷ ನಿಮ್ಗೆ ಏನು ಆಗಿಲ್ಲ ಇನ್ ಮಾರ್ಫಾಲಜಿ ಚಾಪ್ಟರ್ ಫ್ಯಾಮಿಲೀಸ್ ನೆನಪೇ ಉಳಿತಿಲ್ಲ ಸೊ ಎಟ್ ಲೀಸ್ಟ್ ಫ್ಲೋರಲ್ ಫಾರ್ಮುಲಾ ಫ್ಲೋರಲ್ ಡೈಗ್ರಾಮ್ ಅಂಡ್ ಕಾಮನ್ ಆಗಿರುವಂತಹ ಎಕ್ಸಾಂಪಲ್ಸ್ ಅನ್ನು ಲೀಸ್ಟ್ ನೆನ್ಪಿಟ್ಕೊಳ್ಳಿ ಓಕೆ ಇಫ್ ನಾಟ್ ಎವ್ರಿಥಿಂಗ್ ರೈಟ್ ಇದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ ಲೆಸ್ ಗೋ ಟು ದ ನೆಕ್ಸ್ಟ್ ಒನ್ ನೆಕ್ಸ್ಟ್ ಇಸ್ ಅವರ್ ಕ್ರೂಸಿ ಫರೆ ಅಥವಾ ಬ್ರೆಸಿಕೇಸಿ ಫ್ಯಾಮಿಲಿ ಮಸ್ಟರ್ಡ್ ಫ್ಯಾಮಿಲಿ ನಾವು ಇದನ್ನ ಇನ್ಕ್ಲೂಡ್ ಮಾಡೋದು ಆದರೂ ಸ್ವಲ್ಪ ಜಸ್ಟಿಫೈಡ್ ಅಂತ ಅನಿಸುತ್ತೆ ಬಿಕಾಸ್ ಮಾರ್ಫೋಲಜಿ ಚಾಪ್ಟರಲ್ಲಿ ನಿಮಗೆ ಅಲ್ಲಿ ಫ್ಲೋರಲ್ ಡೈಗ್ರಾಮ್ ಮತ್ತು ಫ್ಲೋರಲ್ ಫಾರ್ಮುಲಾ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಬ್ರೆಸಿಕೇಸಿ ಇದೆ ಅವರು ಫ್ಲೋರಲ್ ಡೈಗ್ರಾಮ್ ಅನ್ನ ತಗೊಂಡಿರೋದು ಸೊ ಬಿಕಾಸ್ ಆಫ್ ದ್ಯಾಟ್ ಕೊಡ್ತಾ ಇದಾರೆ ಸೊ ಇಟ್ ಈಸ್ ಅಂಡರ್ಸ್ಟುಡ್ ಬಟ್ ಎಸ್ ನೋಡೋಣ ಎಕ್ಸಾಮ್ ಅಲ್ಲಿ ಏನು ಬರುತ್ತೆ ಅಂತ ಡೈ ಕಾಟಲ್ ಇಡನೆ ಅಂತ ನೆನ್ಪಿಟ್ಕೊಳ್ಳಿ ಕ್ರೂಸಿ ಫರೆ ಅಂತ ಎನ್ ಎಂ ಸಿ ಅಲ್ಲಿ ಇದೆ ವಿಚ್ ಇಸ್ ನಥಿಂಗ್ ಬಟ್ ಬ್ರೆಸಿಕೇಸಿ ಫ್ಯಾಮಿಲಿ ಅಂತ ಹೇಳ್ಬೋದು ಯು ಕ್ಯಾನ್ ಸಿ ಹಿಯರ್ ಮಸ್ಟರ್ಡ್ ಮಸ್ಟರ್ಡ್ ಅಂದ್ರೆ ಏನು ಸಾಸಿವೆ ಸೊ ಅದರ ಹೂ ಹೀಗೆ ಕಾಣಿಸೋದು ಅಲ್ವಾ ಯು ವುಡ್ ಹ್ಯಾವ್ ಸೀನ್ ದಿಸ್ ಪರ್ಟಿಕ್ಯುಲರ್ ಫೀಲ್ಡ್ ಆಲ್ಸೋ ಎಲ್ಲೋ 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 ಕಲರ್ ಹೂಗಳು ಇರುತ್ತೆ ಹಳದಿ ಮಣ್ಣದ್ದು ತುಂಬಾ ಚಿಕ್ಕ ಚಿಕ್ ಚಿಕ್ ಹೂಗಳಿರುತ್ತೆ ದ್ಯಾಟ್ ಈಸ್ ನಥಿಂಗ್ ಬಟ್ ಸಾಸಿವೆ ತೋಟ ಅಂತೀವಿ ಮಸ್ಟರ್ಡ್ ತೋಟ ಅಂತ ಹೇಳ್ಬಹುದು ಮುಂದೆ ಹೋಗೋಣ ಹ್ಯಾಬಿಟ್ ನೋಡ್ಕೊಳ್ಳೋಣ ಅಗೇನ್ ಸಮಥಿಂಗ್ ಕಾಮನ್ ದಟ್ ರಿಮೆಂಬರ್ ಹಿಯರ್ ಆಗಿರಬಹುದು ಬಯೇನಿಯಲ್ ಆಗಿರಬಹುದು ಅಥವಾ ಚಾನ್ಸ್ ಇದೆ ಓಕೆ ಯು ನೋ ವಾಟ್ ಇಟ್ ಇಸ್ ಫೇಸ್ ಅನ್ನೋದು ಕಾಣಿಸೋದ್ದು ತೋರಿಸುವಂಥದ್ದು ಬಯೇನಿಯಲ್ ಅಂದ್ರೆ ಬೇಸಿಕ್ಲಿ ಎರಡು ವರ್ಷದ ಲೈಫ್ ಸೈಕಲ್ ಅಂತ ಹೇಳ್ತೀವಿ ಆದರೆ ಹೂ ಬಿಡೋದು ಒಂದೇ ಸರಿ ಸೊ ಇಫ್ ಯು ಲುಕ್ ಎಟ್ ದ ಓವರ್ ಆಲ್ ಲೈಫ್ ಸೈಕಲ್ ಬಯಾನಿಯಲ್ ಆಗಲಿ ಆನ್ಯುಯಲ್ ಆಗಲಿ ಒಂದೇ ಸರಿ ಹೂ ಬಿಡೋದು ಪೆರೇನಿಯಲ್ ಈಸ್ ಲೈಕ್

ಆ್ಯಂಡ್ ಕೆಲವು ಬ್ಯಾಂಬು ವೆರೈಟಿ ಅದಾದ ನಂತರ ಸತ್ತು ಹೋಗುತ್ತೆ ಪೆರೇನಿಯಲ್ ಎಟ್ ಮೋನೋಕಾರ್ಪಿಕ್ ಅಂದರೆ ಸಿಂಗಲ್ ಫ್ಲವರಿಂಗ್ ಫೇಸ್ ತೋರಿಸುತ್ತೆ ಅಂತ ಹೇಳ್ತೀವಿ ಓಕೆ ಸ್ವಲ್ಪ ಡೀಟೇಲ್ ಆಯಿತು ಬೇಕಂತಿಲ್ಲ ಆನ್ಯಲ್ ಬಯನಿಯಲ್ ಅಥವಾ ಪೆರೇನಿಯಲ್ ಹರ್ಬ್ ಅಂತ ನೆನ್ಪಿಟ್ಕೊಳ್ಳಿ ಈ ಬ್ರೆಸಿಕೇಸಿಯಲ್ಲಿ ಒಂದು ಪಂಜೆಂಟ್ ಸ್ಮೆಲ್ ಇರುತ್ತೆ ಎಕ್ಸಾಂಪಲ್ಸ್ ಅನ್ನ ತೋರಿಸ್ತೀನಿ ಆಮೇಲೆ ದ್ಯಾಟ್ ಈಸ್ ಬಿಕಾಸ್ ಆಫ್ ಹ್ಯಾವಿಂಗ್ ಸಲ್ಫರ್ ಕಂಟೈನಿಂಗ್ ಗ್ಲುಕೋಸೈಡ್ಸ್ ಈ ಎಕ್ಸಾಂಪಲ್ಸ್ ಇದೆಯಲ್ಲ ದಟ್ ಕಮ್ ಅಂಡ್ ಅ ಬ್ರೆಸಿಕೇಸಿ ದೇ ಆರ್ ರಿಚ್ ಇನ್ ಸಲ್ಫರ್ ಸಲ್ಫರ್ ಕಂಟೆಂಟ್ ಅದರಲ್ಲಿ ಜಾಸ್ತಿ ಇರುತ್ತೆ ರೂಟ್ ನೋಡೋಣ ಯು ಕ್ಯಾನ್ ಸಿ ದ್ಯಾಟ್ ದೇ ಆರ್ ಡೈಕಾರ್ಡ್ಸ್ ಸೊ ರೂಟ್ ಇಸ್ ನ್ಯಾಚುರಲಿ ಗೋಯಿಂಗ್ ಟು ಬಿ ಟ್ಯಾಪ್ ರೂಟ್ ಸಿಸ್ಟಮ್ ಟ್ಯಾಪ್ ರೂಟ್ ಸಿಸ್ಟಮ್ ಕೆಲವೆಲ್ಲ ಮಾಡಿಫಿಕೇಶನ್ಸ್ ನಿಮಗೆ ಕಾಣಿಸಬಹುದು ಲೈಕ್ ಇನ್ ದ ಕೇಸ್ ಆಫ್ ರ್ಯಾಡಿಶ್ ಅಥವಾ ಇವೆನ್ ಟರ್ನಿಪ್ ಇದು ನಿಮ್ಮ ಪ್ರಾಕ್ಟಿಕಲ್ ಅಲ್ಲಿ ಡೀಲ್ ಮಾಡ್ತಾರೆ ರೂಟ್ ಊದ್ಕೊಂಡ್ಬಿಡುತ್ತೆ ಬಿಕಾಸ್ ಆಫ್ ಸ್ಟೋರ್ಡ್ ಫುಡ್ ಮೆಟೀರಿಯಲ್ ಟರ್ನಿಪ್ ಹಾಗೆ ಇನ್ ರಾಡಿಶ್ ಓಕೆ ಸ್ಟೆಮ್ ನೋಡೋಣ ಸ್ಟೆಮ್ ಹೇಗಿರುತ್ತೆ ಅಗೇನ್ ರಿಮೆಂಬರ್ ದಟ್ ಇಟ್ ಇಸ್ ಅ ಡೈಕಾಟ್ ಪ್ಲಾಂಟ್ ಸೊ ಇರೆಕ್ಟ್ ಆಗಿ ಸಿಲಿಂಡ್ರಿಕಲ್ ಇರೋ ಅಂಥದ್ದು ದೆನ್ ರೇರ್ಲಿ ವುಡಿ ಅಂತ ಇದೆ ಎನ್ಸ್ ಹರ್ಬೇಶಿಯಸ್ ಇರಬಹುದು ಮೋಸ್ಟ್ ಲೈಕ್ಲಿ ಟು ಬಿ ಹರ್ಬೇಷಿಯಸ್ ಅಂದ್ರೆ ಸಾಫ್ಟ್ ಆಗಿ ಗ್ರೀನ್ ಆಗಿರೋ ಓಕೆ ನೆಕ್ಸ್ಟ್ ದ ಸ್ಟೆಮ್ ಇಸ್ ಓಲನ್ ಇನ್ ಕೋಲ್ ಐ ಥಿಂಕ್ ದಿಸ್ ಇನ್ ಆಲ್ ವಿ ಡೋಂಟ್ ಹ್ಯಾವ್ ಟು ರಿಮೆಂಬರ್ ಸ್ಟೆಮ್ ಹೇಗಿದೆ ಅಂತ ಓವರ್ ಆಲ್ ನೆನ್ಪಿಟ್ಕೊಳ್ಳಿ ನಥಿಂಗ್ ಮಚ್ ದಟ್ ಯು ಹ್ಯಾವ್ ಟು ಸ್ಟಡಿ ಹಿಯರ್ ಮಾಡಿಫಿಕೇಶನ್ ಎಲ್ಲ ತೆಗೆದು ಪ್ರಾಕ್ಟಿಕಲ್ ಹಾಕಿದ್ದಾರೆ ಅದಕ್ಕೆ ಲೀವ್ಸ್ ಹೇಗಿರುತ್ತೆ ಅಂತ ನೋಡೋಣ ಆಲ್ಟರ್ನೇಟ್ ಇರಬಹುದು ಓಕೆ ಆಲ್ಟರ್ನೇಟ್ ಇರಬಹುದು ಆರ್ ಸಬ್ ಆಪೋಸಿಟ್ ಅಂದ್ರೆ ಕಂಪ್ಲೀಟ್ ಆಗಿ ಆಪೋಸಿಟ್ ಇರಲ್ಲ ಬಟ್ ಫಾರ್ಮಿಂಗ್ ರೊಸೆಟ್ ಓಕೆ ರೊಸೆಟ್ ತರ ಈ ಕ್ಯಾಬೇಜ್ ನೋಡಿದಿರಲ್ವಾ ಎಲೆಗಳು ಹೇಗೆ ಸುತ್ತ ಸುತ್ತ ರೋಸ್ ತರ ಬೆಳೆಯುತ್ತೆ ಹೆನ್ಸ್ ರೊಸೆಟ್ ಲೀಫ್ ಅಂತ ಕರಿಬಹುದು ನೆಕ್ಸ್ಟ್ ಥಿಂಗ್ ದಟ್ ಯು ಹ್ಯಾವ್ ಟು ರಿಮೆಂಬರ್ ಇಸ್ ಸಿಂಪಲ್ ಆರ್ ರೇರ್ಲಿ ಕಂಪೌಂಡ್ ಅಂತ ನೆನ್ಪಿಟ್ಕೊಳ್ಳಿ ಸಿಂಪಲ್ ಲೀಫ್ ಇರೋದು ತುಂಬಾ ರೇರ್ ಅಂಡ್ ರೇರ್ ಕೇಸ್ ಅಲ್ಲಿ ಅದು ನಿಮ್ಗೆ ಕಂಪೌಂಡ್ ಆಗಿ ಕಾಣಿಸೋದ್ ಇನ್ ಫ್ಲಾರಸೆನ್ಸ್ ಕೊರಿಂಬೋಸ್ ರೆಸಿಮ್ ಅಂತ ಇದೆ ಬಟ್ ನಾವ್ ಏನ್ ಮಾಡೋಣ ಸಿಂಪ್ಲಿಫೈ ಮಾಡಿಕೊಂಡು ರೆಸಿಮೋಸ್ ಅಂತ ಬರ್ಕೊಳ್ಳೋಣ ರೆಸಿಮೋಸ್ ಇನ್ ಫ್ಲಾರಸೆನ್ಸ್ ಅಂತ ಬರ್ಕೊಳ್ಳೋಣ ದಟ್ ಇಸ್ ಮೋರ್ ದನ್ ಇನಫ್ ಫ್ಲವರ್ಗೆ ಬರೋಣ ಫ್ಲವರ್ ಹೇಗೆ ಕಾಣಿಸುತ್ತೆ ಈ ಬ್ರಾಕ್ಟಿಯೇಟ್ ಮೋಸ್ಟ್ಲಿ ಈ ಬ್ರಾಕ್ಟಿಯೇಟ್ ರೇರ್ಲಿ ಬ್ರಾಕ್ಟಿಯೇಟ್ ಕಾಣಿಸ್ತು ಪೆಡಿಸಿಲ್ ಕಾಣಿಸುತ್ತೆ ಕಂಪ್ಲೀಟ್ ಅಂದರೆ ಅಂದ್ರೆ ಗೈನೀಶಿಯಂ ಎರಡೂ ಇದೆ ಓಕೆ ಅಂದರೆ ಬೈಲ್ಯಾಟ್ರಲ್ ಸಿಮೆಟ್ರಿ ರೇರ್ಲಿ ಸೈಗೋಮಾರ್ಫಿಕ್ ನೋ ಪ್ರಾಬ್ಲಮ್ ಟೆಟ್ರಾಮೀರಸ್ ಅಂದರೆ ನಾರ್ಮಲಿ ಡೈಕಾಟ್ಸ್ ಆರ್ ಟೆಟ್ರಾಮಿರಸ್ ಅಥವಾ ಪೆಂಟಾಮಿರಸ್ ಅಂತೀವಿ ಟೆಟ್ರಾಮಿರಸ್ ಅಂದರೆ ಫೋರ್ ಮಲ್ಟಿಪಲ್ಸ್ ಆಫ್ ಫೋರ್ ಅಲ್ಲಿ ನಿಮ್ಗೆ ಅದ್ರ ಏನಂತಾರೆ ವರ್ಲ್ಸ್ ಇದು ಯೂನಿಟ್ಸ್ ಅಂಥದ್ದು ಸೆಪಲ್ ಆಗಲಿ ಅಥವಾ ಪೆಟೆಲ್ ರಿಮೆಂಬರ್ ಹೈಪೋಗೈನಸ್ ಅಂದ್ರೆ ಓವರಿ ಸುಪೀರಿಯರ್ ಆಗಿರುತ್ತೆ ಕ್ರೂಸಿ ಫಾರ್ಮ್ ಕ್ರಾಸ್ ಶೇಪ್ ಅರೇಂಜ್ ಆಗಿರುತ್ತೆ ಏನು ಸ್ಪೆಷಲ್ ಇದೆ ಕೊರೋಲಾ ಐ ವಿಲ್ ಶೋ ಇಟ್ ಟು ಯು ಹೌ ಇಟ್ ಇಸ್ ಕ್ರೂಸಿ ಫಾರ್ಮ್ ಇದರ ಸಿಂಪಲ್ ವರ್ಡ್ ಅನ್ನ ಇಲ್ಲಿ ಇಲ್ಲಿ ಬಿಡೋಣ ಕ್ರಾಸ್ ಶೇಪ್ ಹೀಗೆ ಐ ವಿಲ್ ಶೋ ಇಟ್ ಯು ಲೇಟರ್ ಕೇಲಿಕ್ಸ್ ಹೇಗಿರುತ್ತೆ ಅಂತ ನೋಡೋಣ ನಾಲ್ಕು ಕೇಲಿಕ್ಸ್ ಪಾಲಿಸೆಪಲಸ್ ಅಂದರೆ ಫ್ಯೂಷನ್ ಇರಲ್ಲ ಫ್ರೀ ಆಗಿರುತ್ತೆ ಇಂಬ್ರಿಕೇಟ್ ಎಸ್ಟಿವೇಶನ್ ಅನ್ನ ತೋರಿಸಬಹುದು ಎರಡು ವರ್ಲ್ಸ್ ನಿಮಗೆ ಕಾಣಿಸುತ್ತೆ ಅಂದರೆ ಟೂ ಆಫ್ ದ ಸೆಪಲ್ಸ್ ಆರ್ ಔಟ್ಸೈಡ್ ಆ್ಯಂಡ್ ಟೂ ಆರ್ ಇನ್ಸೈಡ್ ಸೊ ಇಂಬ್ರಿಕೇಟ್ ಎಸ್ಟಿವೇಶನ್ ಅಂತ ನೀವು ನೋಡಬಹುದು ಇಷ್ಟು ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಕೊರೋಲಾದಲ್ಲಿ ಅಗೇನ್ ಪೆಟಲ್ಸ್ ಆರ್ ಫೋಲ್

ಅದರಲ್ಲಿ ಯು ವಿಲ್ ಫೈಂಡ್ ದ್ಯಾಟ್ ಇಟ್ ದೆಟ್ರಾ ಡೈನಮಸ್ ಫ್ರೀ ಆಗಿರುತ್ತೆ ಆಫ್ ಕೋರ್ಸ್ ಪಾಲಿಯಾಂಡ್ರಸ್ ಬಟ್ ಟೆಟ್ರಾ ಡೈನಮಸ್ ಟೆಟ್ರಾ ಅಂದರೆ ಫೋರ್ ಲಾಂಗ್ ಟೆಟ್ರಾ ಫೋರ್ ಡೈನಮಸ್ ಬಿಗ್ಗರ್ ಅಥವಾ ಲಾಂಗರ್ ಸೊ ಟೆಟ್ರಾ ಡೈನಮಸ್ ಕಂಡೀಷನ್ ಅಂದರೆ ಏನು ಅಂತ ಐ ಎಂ ರೈಟಿಂಗ್ ಇಟ್ ಹಿಯರ್ ಐ ವಿಲ್ ರೈಟ್ ಇಟ್ ಹಿಯರ್ ಫೋರ್ ಲಾಂಗ್ ಆಂಡ್ ಎರಡು ಶಾರ್ಟ್ ಸ್ಟೇಮನ್ ನಿಮಗೆ ಕಾಣಿಸ್ತು ಓಕೆ ಅರೇಂಜ್ಡ್ ಇನ್ ಟೂ ವರ್ಲ್ಸ್ ಅಗೇನ್ ಅದು ಫ್ಲೋರಲ್ ಡೈಗ್ರಾಮ್ ಅಲ್ಲಿ ಕಾಣಿಸುತ್ತೆ ನೆಕ್ಸ್ಟ್ ನೆಕ್ಸ್ಟ್ ಹೋಗೋಣ ಐ ತಿಂಕ್ ಇದ್ರಲ್ಲಿ ಇಷ್ಟೇ ಸಾಕು ಗೈನೀಶಿಯಂ ನೋಡ್ಕೊಳ್ಳೋಣ ಬೈ ಕಾರ್ಪಿಲರಿ ಮೋರ್ ಆಫನ್ ಸಿಂಗ್ ಕಾರ್ಪಸ್ ಕಂಡೀಷನ್ ಫ್ಯೂಷನ್ ತೋರಿಸ್ತಾ ಇದೆ ಕಾರ್ಪೆಲ್ಸ್ ಪ್ಲೇಸ್ಡ್ ಟ್ರಾನ್ಸ್ವರ್ಸ್ಲಿ ಅಂತ ಇದೆ ಓಕೆ ನೋಟ್ ನಾಟ್ ಅ ಪ್ರಾಬ್ಲಮ್ ವಿಲ್ ಸ್ಕಿಪ್ ದಿಸ್ ಬಿಕಾಸ್ ನಾವು ಟೈಪ್ ಸ್ಟಡಿ ಅಷ್ಟು ಡೀಟೇಲ್ ಅಲ್ಲಿ ಮಾಡ್ತಾ ಇಲ್ಲ ಓವರಿ ಸುಪೀರಿಯರ್ ಅಂದ್ರೆ ಫ್ಲವರ್ ಇಸ್ ಹೈಪೋಗೈನಸ್ ಅಂತ ಆಯ್ತು ಪ್ಲಾಸಂಟೇಷನ್ ಪೆರೈಟಲ್ ಆಗಿರುತ್ತೆ ಓವರಿ ಬೈಲಾಕ್ಯುಲರ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಅ ಫಾಲ್ಸ್ ಸೆಪ್ಟಮ್ ಕೊಂಡ್ ರೆಪ್ಲಮ್ ಅಂತ ನೆನ್ಪಿಟ್ಕೊಳ್ಳಿ ಸೊ ಓವರಿಯಲ್ಲಿ ಏನಾಗುತ್ತೆ ಬೇಸಿಕ್ಲಿ ಒಂದು ಫಾಲ್ಸ್ ಸೆಪ್ಟಮ್ ಕ್ರಿಯೇಟ್ ಆಗುತ್ತೆ ವಿಚ್ ಮೇಕ್ಸ್ ದ ಓವರಿ ಲುಕ್ ಬೈಲಾಕ್ಯುಲರ್ ಅಂತ ಹೇಳುವಂಥದ್ದು ಈ ಫಾಲ್ಸ್ ಸೆಪ್ಟಮ್ ಈಸ್ ಆ್ಯಕ್ಚುಲಿ ಬಿಕಾಸ್ ಆಫ್ ಹೌ ದ ಪ್ಲಸೆಂಟ ಡೆವಲಪ್ಸ್ ಸೊ ಕನ್ವರ್ಟಿಂಗ್ ಅ ಸಿಂಗಲ್ ಲಾಕ್ಯೂಲ್ ಇಂಟು ಟೂ ಅಂತ ಹೇಳ್ತೀವಿ ಪ್ಲಾಜಂಟೇಷನ್ ಯಾವುದು ಯು ಹ್ಯಾವ್ ಟು ಟೆಲ್ ಮಿ ದ ದ್ಲಾಸೆಂಟೇಶನ್ ಇಸ್ ಲುಕಿಂಗ್ ಎಟ್ ದ ಫ್ಲೋರಲ್ ಡೈಗ್ರಮ್ ಓಕೆ ಮುಂದೆ ಹೋಗೋಣ ಸಿಲಿಕ್ವಾ ಅಥವಾ ಸಿಲಿಕ್ತಿದ್ದಾರೆ ಅಗೇನ್ ದಿಸ್ ಇಸ್ ವೆರಿ ಕಾಂಪ್ಲಿಕೇಟೆಡ್ ಸೊ ನಾಟ್ ಹೈಲೈಟಿಂಗ್ ಇಟ್ ಸೀಡ್ ನಾನ್ ಎಂಡೋಸ್ಪಾಮಿಕ್ ಆಫನ್ ಆಯಿಲಿ ಅಂತ ಮೆನ್ಷನ್ ಮಾಡಿದರೆ ಅದನ್ನ ಕೂಡ ನಾನು ಅಂಡರ್ಲೈನ್ ಮಾಡ್ತಾ ಇಲ್ಲ ರೈಟ್ ಒಂದು ಕ್ವಶನ್ ಕೇಳಿದೆ ಪ್ಲಾಸೆಂಟೇಶನ್ ಏನು ಅಂತ ನೀವು ಹೇಳ್ಬೇಕು ಅಂತ ಬಟ್ ಇಫ್ ಯು ನೋಟಿಸ್ ಆಲ್ರೆಡಿ ಐರ್ಲೈನ್ ಇಟ್ ಓಕೆ ಅದು ಸ್ಕಿಪ್ ಆಯ್ತು ತಲೆಯಿಂದ ಬಟ್ ಪೆರೈಟಲ್ ಪ್ಲಾಸೆಂಟೇಷನ್ ಅಂತ ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ ಫ್ಲೋರಲ್ ಡೈಗ್ರಾಮ್ ನೋಡ್ಕೊಳ್ಳೋಣ ಫ್ಲೋರಲ್ ಫಾರ್ಮ್ಯುಲಾ ನೋಡ್ಕೊಳ್ಳೋಣ ಫಸ್ಟ್ ಡೈಗ್ರಾಮ್ ನೋಡೋಣ ಸೊ ಯು ಸಿ ಇನ್ ದ ಕೇಲಿಕ್ಸ್ ನೋಡಿ ನಾಲ್ಕು ಸೆಪಲ್ ಇದೆ ಸಿ ಟೂ ಆರ್ ಔಟ್ಸೈಡ್ ಇದು ಎರಡು ಹೊರಗಡೆ ದೀಸ್ ಆರ್ ದ ಫೋರ್ ಸೆಪಲ್ಸ್ ಕರೆಕ್ಟ್ ಅಲ್ವಾ ಪೆಟಲ್ಸ್ ನೋಡ್ಕೊಳೋಣ ಇದು ಒಂದು ಇದು ಒಂದು ಹೀಗೆ ಹೀಗೆ ವಾಲ್ವೇಟ್ ಎಸ್ಟಿವೇಶನ್ ಯಾವುದೇ ರೀತಿಯ ಓವರ್ಲ್ಯಾಪಿಂಗ್ ಇಲ್ಲ ಕ್ರೂಸಿ ಫಾರ್ಮ್ ಕ್ರಾಸ್ ಶೇಪ್ ಅಂತ ಇತ್ತು ಮದರ್ ಆಕ್ಸಿಸ್ ಇದು ಇಲ್ಲಿದೆ ಕರೆಕ್ಟ್ ಅಲ್ವಾ ಮದರ್ ಆಕ್ಸಿಸ್ ಇದು ಸೊ ಇದನ್ನು ನಾನು ಆಂಟೀರಿಯರ್ ಪೋಸ್ಟೀರಿಯರ್ ಆಕ್ಸಿಸ್ ಅಂತ ಕರಿತೀನಿ ಐ ಆಮ್ ಗೋಯಿಂಗ್ ಟು ಕಾಲ್ ದಿಸ್ ಆಸ್ ಆಂಟೀರಿಯರ್ ಪೋಸ್ಟೀರಿಯರ್ ಆಕ್ಸಿಸ್ ಸೊ ನಾನು ಇವಾಗ ಈ ಪರ್ಟಿಕ್ಯುಲರ್ ಡೈಗ್ರಾಮ್ ಅನ್ನು ನೋಡಿದ್ರೆ ಸಿ ದ ಪೆಟಲ್ಸ್ ಕ್ರಾಸ್ ಶೇಪ್ ಬರುತ್ತೆ ಇಫ್ ಐ ಕನ್ಸಿಡರ್ ದ ಆಂಟೀರಿಯರ್ ಪೋಸ್ಟೀರಿಯರ್ ಆಕ್ಸಿಸ್ ಇದನ್ನು ಕ್ರೂಸಿ ಫಾರ್ಮ್ ಅಂತ ಕರಿತಾ ಇದ್ದಾರೆ ಓಕೆ ಅರ್ಥ ಆಯಿತು ಅಂತ ಅನ್ಕೊಂಡಿದ್ದೀನಿ ಲೆಟ್ಸ್ ಗೋ ಫಾರ್ವರ್ಡ್ ಮಧ್ಯದಲ್ಲಿ ಓಕೆ ಯು ಹ್ಯಾವ್ ದ ಆಂಡ್ರೀಷ್ಯಮ್ ಆಲ್ಸೋ ಕರೆಕ್ಟ್ ಅಲ್ವಾ ಆಂಡ್ರೀಷ್ಯಮ್ ಕೂಡ ಇದೆ ಆಂಡ್ರೀಷ್ಯಮ್ ಎಲ್ಲಿದೆ ಅಂತ ತೋರಿಸ್ತೀನಿ ಇಲ್ಲಿ ನೋಡಿ ಒಂದು ಇಲ್ಲಿ ಸಾರಿ ಎರಡು ಇಲ್ಲಿ ಎರಡು ಇಲ್ಲಿ ಸೊ ನಾಲ್ಕು ಉದ್ದವಾಗಿರುವಂಥದ್ದು ವಿಚ್ ಇಸ್ ಇನ್ಸೈಡ್ ನಾನು ಸರ್ಕಲ್ ಹಾಕೊಂಡು ಹೋದ್ರೆ ಇದು ಒಳಗಡೆನ ಸರ್ಕಲ್ ಅಲ್ಲಿ ಬರುತ್ತೆ ಎರಡು ಚಿಕ್ಕದಾಗಿರೋದು ಹೊರಗಡೆ ಇದೆ ಇಲ್ಲೊಂದು ಇಲ್ಲೊಂದು ದಾಟ್ ಇಸ್ ಒನ್ ದಿ ಔಟರ್ ಸರ್ಕಲ್ ಅಂತ ಹೇಳ್ಬಹುದು ಕರೆಕ್ಟ್ ಅಲ್ವಾ ಸೊ ಆಂಡ್ರೀಶಿಯಮ್ ಎಷ್ಟಿದೆ ಟೋಟಲ್ ಆರು ನಾಲ್ಕು ಒಳಗಡೆ ಉದ್ದವಾಗಿರುವಂಥದ್ದು ಎರಡು ಚಿಕ್ಕದು ಹೊರಗಡೆ ಇರುವಂಥದ್ದು ಸೊ ಇದು ಎರಡು ಇದು ಎರಡು ನಾಲ್ಕಾಯ್ತು ಮಿಕ್ಕಿರೋದು ಇದು ಎರಡು ಆರ್ ಆಯ್ತು ಕರೆಕ್ಟ್ ಅಲ್ವಾ ಸೆಂಟ್ರಲ್ ನೋಡಿ ದ ಗೈನೀಶಿಯಂ ದಟ್ ದಿ ಹ್ಯಾವ್ ಮೆನ್ಷನ್ ಗೈನೀಷಿಯಂ ಇಲ್ಲಿ ನೋಡ್ಕೊಳ್ಳಿ ವೈಟ್ ಅಲ್ಲಿ ಮಾಡೋಣ ದಿಸ್ ಇಸ್ ಬೇಸಿಕ್ಲಿ ದ ಗೈನೀಶಿಯಂ ವೈಟ್ ಅಲ್ಲಿ ಮಾಡಿಸಿದ್ರೆ ಕಾಣ್ಸಲ್ಲ ಪಿಂಕ್ ನೋಡಿ ಬೈಲಾಕ್ಯುಲರ್ ಕಂಡೀಷನ್ ಅಂತ ಮೆನ್ಷನ್ ಮಾಡಿದರೆ ಪೆರೈಟಲ್ ಪ್ಲಾಸೆಂಟೇಷನ್ ಪೆರಿಫೆರಿಗೆ ಅಟ್ಯಾಚ್ ಆಗಿರೋದು ಹೀಗೆ ಇಲ್ಲಿಗೆ ಅಟ್ಯಾಚ್ಮೆಂಟ್ ಅನ್ನ ತೋರಿಸುತ್ತೆ ಪೆರೈಟಲ್ ಅಂತ ಹೇಳಿದ್ರೆ ಹಾಗೆ ತೋರಿಸುವಂಥದ್ದು ಫ್ಲೋರಲ್ ಫಾರ್ಮ್ಯುಲಾ ನೋಡ್ಕೊಳ್ಳಿ ಈ ಬ್ರಾಕ್ಟಿಯೇಟ್ ಬ್ರಾಕ್ಟ್ ಇಲ್ಲ ಆಕ್ಟಿನೋಮಾರ್ಫಿಕ್ ಬೈ ಕೇಲಿಕ್ಸ್ ಟೂ ಪ್ಲಸ್ ಟೂ ಯಾಕೆ ಎರಡು ಸೆಪಲ್ ಹೊರಗಡೆ ಇದೆ ಎರಡು ಒಳಗಡೆ ಇದೆ ಕೊರೋಲಾ ಕ್ರಾಸ್ ಹಾಕಿದರೆ ಕ್ರೂಸಿ ಫಾರ್ಮ್ ಫೋರ್ ಎಲ್ಲೂ ಬ್ರಾಕೆಟ್ ಇಲ್ಲ ದಟ್ ಮೀನ್ಸ್ ದೇ ಆರ್ ಫ್ರೀ ದೇ ಆರ್ ನಾಟ್ ಫ್ಯೂಸ್ಡ್ ಎ ಟೂ ಪ್ಲಸ್ ಫೋರ್ ಎರಡು ಚಿಕ್ಕದಾಗಿರುವಂತಹ ಔಟರ್ ಸರ್ಕಲ್ ಸೊ ಫಸ್ಟ್ ನೀವು ಟೂ ಬರೀತೀರಾ ಮತ್ತೆ ಫೋರ್ ಬಿಕಾಸ್ ಫೋರ್ ಆರ್ ಇನ್ ದ ಇನ್ನರ್ ಸರ್ಕಲ್ ಅಂತ ಹೇಳ್ಬಹುದು ಗೈನೀಷಿಯಮ್ ಟೂ ಮತ್ತೆ ನೀವು ಇದನ್ನ ಬ್ರಾಕೆಟ್ ಹಾಕಿದ್ದೀರಾ ಆ್ಯಂಡ್ ದ ಕಂಡೀಷನ್ ಇಸ್ ವಾಟ್ ಹೈಪೋ ಗೈನಸ್ ಸೊ ಅಂಡರ್ಲೈನ್ ಮಾಡ್ಕೊಳ್ಳಿ ದಿಸ್ ಇಸ್ ಬ್ರೆಸ್ಸಿಕೇಸಿ ಬ್ರೆಸ್ಸಿಕೇಸಿ ಕರೆಕ್ಟ್ ಅಲ್ವಾ ಅರ್ಥ ಆಯ್ತಾ ಐ ಹೋಪ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ ಪರ್ಟಿಕ್ಯುಲರ್ ಡೈಗ್ರಮ್ ಈ ಡೈಗ್ರಾಮ್ ಅನ್ನ ನೋಡ್ಬಹುದು ನೀವು ಹೇಗೆ ಡ್ರಾ ಮಾಡಿದರೆ ದ ಸೇಮ್ ಥಿಂಗ್ ಕೆಲವು ಎಕ್ಸಾಂಪಲ್ ಗಳನ್ನ ಇಲ್ಲೇ ಆಡ್ ಮಾಡ್ಕೊಳ್ಳೋಣ ಫಾರ್ ದಿಸ್ ಐ ರೈಟಿಂಗ್ ದ ಎಕ್ಸಾಂಪಲ್ ಒಂದು ಮಸ್ಟರ್ಡ್ ಅಂತ ಇದೆ ಸೆಪ್ರೇಟ್ ಆಗಿ ಬರ್ಕೊಳ್ಳೋಣ ಮ್ಯಾಮ್ ನನಗೆ ಹೀಗೆ ಇದ್ರಲ್ಲಿ ಇನ್ಫಾರ್ಮೇಶನ್ ಕೊಟ್ಬಿಡಿ ಅಂತ ಹೇಳಿದ್ರೆ ಸಿ ಹಿಯರ್ ಸೋ ಮೆನಿ ಎಕ್ಸಾಂಪಲ್ಸ್ ಆರ್ ದೇರ್ ಇದನ್ನು ಹೈಲೈಟ್ ಮಾಡೋಕ್ಕೆ ಬೇಕಂದರೆ ಬೇರೆ ಕಲರ್ ಯೂಸ್ ಮಾಡ್ಕೊಳ್ಳೋಣ ರಾಡಿಶ್ ಇಸ್ ಒನ್ ಎಕ್ಸಾಂಪಲ್ ಟರ್ನಿಪ್ ಇಸ್ ಒನ್ ಎಕ್ಸಾಂಪಲ್ ಕೋಲ್ ರಾಬಿ ಅಂತ ಬರುತ್ತೆ ಅದೊಂದು ಎಕ್ಸಾಂಪಲ್ ಆಯಿತು ಬ್ರಿಸೆಲ್ ಸ್ಪ್ರೌಟ್ ಇಸ್ ಒನ್ ಸಚ್ ಎಕ್ಸಾಂಪಲ್ ಕ್ಯಾಬೇಜ್ ಅನ್ನೋದು ಒಂದು ಎಕ್ಸಾಂಪಲ್ ಬರುತ್ತೆ ನಿಮಗೆ ಮತ್ತು ಐ ಥಿಂಕ್ ಯಾ ಇಷ್ಟು ನೆನಪಿಟ್ಕೊಂಡ್ರೆ ಸಾಕು ಸೊ ಆಲ್ ಆಫ್ ದೀಸ್ ಕಮ್ ಅಂಡರ್ ಮಸ್ಟರ್ಡ್ ಎಲ್ಲೂ ಮೆನ್ಷನ್ ಮಾಡಿಲ್ಲ ಬಟ್ ಓವರ್ ಆಲ್ ಇಟ್ ಇಸ್ ಕಾಲ್ಡ್ ಮಸ್ಟರ್ಡ್ ಫ್ಯಾಮಿಲಿ ಸೊ ಮಸ್ಟರ್ಡ್ ಅನ್ನ ನೀವು ಇನ್ಕ್ಲೂಡ್ ಮಾಡ್ಕೊಳ್ಬಹುದು ರೈಟ್ ಸೊ ಐ ಸಪೋಸ್ ಇದೆಲ್ಲ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ ಅಂಡ್ ಯಾವುದೇ ರೀತಿಯ ಡೌಟ್ ಇಲ್ಲ ಅಂತ ಅನ್ಕೊಂಡಿದೀನಿ ಸೊ ವಾಟ್ ಅಂಡ್ ಆಲ್ ಫ್ಯಾಮಿಲಿ ಡಿಡ್ ವಿ ಕವರ್ ಪೋ ಎ ಸಿ ಕಂಪೋಸಿಟೇ ಅಥವಾ ಈ ಸನ್ಫ್ಲವರ್ ಫ್ಯಾಮಿಲಿ ಪೊಯೇಸಿ ಗ್ರಾಸ್ ಫ್ಯಾಮಿಲಿ ರೈಸ್ ಫ್ಯಾಮಿಲಿ ಅಂತ ಕೂಡ ಕರೀತಾರೆ ಮಾಲ್ವೇಸಿ ಹೈಬಿಸ್ಕಸ್ ಫ್ಯಾಮಿಲಿ ಆ್ಯಂಡ್ ಇನ್ನೊಂದು ಯಾವುದು ಬ್ರೆಸಿಕೇಸಿ ಸೊ ಬ್ರೆಸಿಕೇಸಿ ಸ್ಟಿಲ್ ಮೇಕ್ ಸೆನ್ಸ್ ಬಿಕಾಸ್ ಇಟ್ ಇಸ್ ಪಾರ್ಟ್ ಆಫ್ ಅವರ್ ಸಿಲೆಬಸ್ ಅದರ ಜೊತೆ ನಿಮ್ಮ ಮಾರ್ಫಲಜಿ ಚಾಪ್ಟರ್ ಇರುವಂತಹ ಸೊಲೆನೇಸಿ ಸೊ ಸೊಲೆನೇಸಿ ಆಲ್ರೆಡಿ ಕಲಿತಿರ್ತೀರಾ ಇದೆಲ್ಲ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಐ ಹೋಪ್ ದಿಸ್ ಹೆಲ್ಪ್ಸ್ ಯು ಯಾರಿಗಾದರೂ ಹೆಲ್ಪ್ ಆದರೆ ಇದನ್ನು ಇನ್ನೂ ನೀವು ವಿಡಿಯೋಸನ್ನು ಶೇರ್ ಮಾಡಬಹುದು ಅದರ ಜೊತೆ ಒನ್ ಮೋರ್ ಇನ್ಫಾರ್ಮೇಶನ್ ನಿಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ವೆನ್ ಯು ಗೋ ಟು ದ ಡಿಸ್ಕ್ರಿಪ್ಷನ್ ಆಫ್ ದಿಸ್ ಪರ್ಟಿಕ್ಯುಲರ್

ಒಳ್ಳೆ ಮೋಟಿವೇಶನ್ ಜೊತೆ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಂಡಿದೀನಿ ಬರೀ ಮೋಟಿವೇಶನ್ ವಿಡಿಯೋ ನೋಡೋದಲ್ಲ ವೀಡಿಯೋ ನೋಡಿದ ತಕ್ಷಣ ಎರಡ್ ಮೂರು ದಿವಸ ಮೋಟಿವೇಟೆಡ್ ಇರ್ತೀರಾ ಆಮೇಲೆ ಬ್ಯಾಕ್ ಟು ನಾರ್ಮಲ್ ಆಗ್ತೀರಾ ಸೊ ಬರೀ ವಿಡಿಯೋ ನೋಡೋದಲ್ಲ ಥಿಂಕ್ ಅಬೌಟ್ ಯುವ ಅಲ್ಟಿಮೇಟ್ ಗೋಲ್ ಇಫ್ ಯು ಆರ್ ಸಂಬಡಿ ಹೂ ಏಮಿಂಗ್ ಟು ಬಿಕಮ್ ಡಾಕ್ಟರ್ ನಿಮ್ಮನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ ವಿತ್ ಸ್ಟೆಥಸ್ಕೋಪ್ ಆ್ಯಂಡ್ ದ ಏಪ್ರಿನ್ ಸೊ ದ್ಯಾಟ್ ವಿಲ್ ಕೀಪ್ ಯು ಮೋಟಿವೇಟೆಡ್ ಕರೆಕ್ಟ್ ಅಲ್ವಾ ಎಸ್ ಆರ್ ಇಫ್ ಯು ಯಾವ್ ಚೋಸನ್ ಸಮ್ ಅದರ್ ಪ್ರೊಫೆಷನ್ ಅದರ ಬಗ್ಗೆ ಕೂಡ ನೀವು ಯೋಚನೆ ಮಾಡ್ಬೇ ಮಾಡಬಹುದು ಯು ನೀಡ್ ನಾಟ್ ಬಿಕಮ್ ಅ ಡಾಕ್ಟರ್ ಟು ಬಿ ಸಕ್ಸಸ್ಫುಲ್ ಬೇರೆ ಸುಮಾರು ಪ್ರೊಫೆಷನ್ಸ್ ಇವೆ ಬಟ್ ಅಕಾಡೆಮಿಕ್ಕಲ್ಲಿ ಎಕ್ಸೆಲ್ ಆಗಲೇಬೇಕು ಕರೆಕ್ಟ್ ಅಲ್ವಾ ಏನು ಪ್ರೊಫೆಷನ್ ತಗೊಂಡ್ರು ರೈಟ್ ಇದನ್ನ ಹೇಳ್ತಾ ಐ ವಿಲ್ ಸಿ ಯು ದ ನೆಕ್ಸ್ಟ್ ಸೆಷನ್ ಥ್ಯಾಂಕ್ ಯು ಸೋ ಮಚ್